ಸರ್ ನೀವು ಆ್ಯಂಕರಿಂಗ್ ನಿಮ್ಮದು ಡ್ರೀಮು ಅಂತ ಅಂದ್ಕೊಂಡು ಹೇಳಿದ್ರಲ್ಲ, ಸೊ ಫಸ್ಟ್ ಡೇ ಆ್ಯಂಕರಿಂಗ್ ಮಾಡುವಾಗ ಹೇಗಿತ್ತು? ಆಮೇಲೆ ನಾನು ನೋಡಿದ್ದೀನಿ ಸರ್ ನಿಮ್ಮದು ಚೀಫ್ ಮಿನಿಸ್ಟರ್ದ ಇದ್ರ ಜೊತೆ ನೀವು ಇಂಟರ್ವ್ಯೂ ಮಾಡಿದ್ರಿ, ಮತ್ತು ದೇವೇಗೌಡರ ಜೊತೆ ಮಾಡಿದ್ರಿ, ಆಲ್ಮೋಸ್ಟ್ ಆಲ್ ಎಲ್ಲರದ್ದು ಮಾಡಿದ್ರಿ. ಈ ಥರದ ಡ್ರೀಮ್ ಇದೆಯಾ ಇಂಥವ್ರ ಜೊತೆ? ನಾ ಇಂಥವ್ರದ್ದೇ ನಾನು ಇಂಟರ್ವ್ಯೂ ಮಾಡಬೇಕು ಅಂತ ಒಂದ್ಸಲ ಮಾಡೋ ಆಸೆ ಇದೆ. ಓಕೆ, ರಾಹುಲ್ ಗಾಂಧಿಯವ್ರದ್ದು ಒಂದ್ಸಲ ಮಾಡೋ ಆಸೆ ಇದೆ. ಸೊ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಿಮ್ಮದು? ನ್ಯೂಸ್ ರೀಡಿಂಗ್ ಮಾಡಿದೆ, ಒಂದು ಕಡೆ ಖುಷಿ ಭಾಳ ಇರ್ತಿತ್ತು, ಯಾಕಂದರೆ ನಾನು ಫಸ್ಟ್ ಟೈಮ್ನು ನನ್ನ ಡ್ರೀಮ್ ಕಂಪ್ಲೀಟ್ ಆಗ್ತಾ ಇದ್ದೀನಿ, ನಾನು ಆನರಲ್ಲಿ ಬರ್ತಾ ಇದ್ದೀನಿ ಅನ್ನೋದು. ಬಟ್ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ, ಯಾರಿಗಿರಲ್ಲ ರೀ, ಎಲ್ಲರಿಗೂ ಇದ್ದೇ ಇರುತ್ತೆ. ನಾನು ಅಲ್ಲಿ ನಿಂತಿದ್ದೀನಿ ಅಂದಾಗ ನರ್ವಸ್ ಇರುತ್ತೆ. ಬಟ್ ಒಂದು ಕಾನ್ಫಿಡೆಂಟ್ ಅಂದರೆ ಕ್ಯಾಮ್ರಾ ಬಗ್ಗೆ ನನಗೇನು ನರ್ವಸ್ ಇರಲಿಲ್ಲ, ಬಟ್ ನಾನು ಏನಾದರೂ ಹೇಳಬೇಕಾದ್ರೆ ತಪ್ಪು ಹೇಳ್ತೀನಿ ಅನ್ನುವಂಥ ಒಂದು ಭಯ ನನಗೆ. ಫಸ್ಟ್ ಟೈಮ್ ಅಲ್ವಾ, ನಮ್ಮ ರಿಪೋರ್ಟಿಂಗ್ ಮಾಡಬೇಕಾದ್ರೆ ನಿಮ್ಗೆ ಹೇಳೋ ಸ್ಟೈಲ್ಗಳು ಬೇರೆ ಆಗುತ್ತೆ, ಬಟ್ ಆನ್ ಏರಲ್ಲಿ ಹೇಳಬೇಕಾದ್ರೆ ಅದೇ ಸ್ಟೈಲೇ ಬೇರೆ. ಬಟ್ ನರ್ವಸ್ ಇದ್ದೆ, ಅದು ಮಾತ್ರ ಡೆಫಿನೆಟ್. ಕ್ಯಾಮ್ರಾ ಬಗ್ಗೆ ಅಲ್ಲ, ಹೇಳೋ ವಿಚಾರದಲ್ಲಿ ನರ್ವಸ್ ಇದೆ. ನನಗೊಂದು ಕನಸಿತ್ತು ಆ್ಯಕ್ಚುಲಿ, ಬಟ್ ಆ ಕನಸು ಎಂದೂ ನನಸೇ ಆಗಲ್ಲ. ನಾನು ಎಲ್ಲರ ಜೊತೆ ಮಾಡಿದೆ, ರಾಜ್ಕುಮಾರ್ ಅವ್ರ ಜೊತೆ ಇಂಟರ್ವ್ಯೂ ಮಾಡೋಕ್ಕಾಗಲಿಲ್ಲ. ಟ್ರೂ, ನನಗೆ ಮೊನ್ನೆ ಭಾಳ ಬೇಜಾರಾಗಿದ್ದಂದರೆ ಪುನೀತ್ ವಿಚಾರದಲ್ಲಿ, ಅವ್ರದ್ದೊಂದು ಇಂಟರ್ವ್ಯೂ ಮಾಡೋ ಆಸೆ ಇತ್ತು. ಐ ಆಮ್ ಬಿಗ್ ಫ್ಯಾನ್ ಆಫ್ ಹಿಮ್. ಸೊ ನಾವ್ ಡೇಸ್ ಮೀಡಿಯಾ ಹ್ಯಾಸ್ ಬಿಕಮ್ ಮೋರ್ ಒಪಿನಿಯೇಟೆಡ್ ರಾದರ್ ದನ್ ಫ್ಯಾಕ್ಟ್ಸ್. ಸೊ ವಾಟ್ ಆರ್ ಯುವರ್ ವ್ಯೂಸ್ ಆನ್ ಇಟ್? ನ್ಯೂಸ್ ಆ್ಯಂಡ್ ವ್ಯೂಸ್, ದ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಸ್ ಆ್ಯಂಡ್ ವ್ಯೂಸ್. 20% 40% ನ್ಯೂಸ್ ಆ್ಯಂಡ್ 60% ವ್ಯೂಸ್ ಅಲ್ಟಿಮೇಟ್ಲಿ. ಏನು ಫೈನಲಿ ಏನಂದರೆ, ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಎಲಾಬೊರೇಟ್ ಮಾಡೋದಾದರೆ, ಈಗ ವ್ಯೂಸ್ ಇಲ್ಲದೆ ನ್ಯೂಸ್ ಹೇಳೋಕ್ಕಾಗೋದೇ ಇಲ್ಲ. ಓಕೆ, ನೀವು ವ್ಯೂಸನ್ನು ಯಾವ ಥರ ಹೇಳ್ತಾ ಇದ್ದೀರಾ, ಯಾರ ಪರವಾಗಿ ಹೇಳ್ತಾ ಇದ್ದಾರೆ ಅನ್ನೋದೇ ಮ್ಯಾಟರ್ ಆಗುತ್ತೆ. ವಿದೌಟ್ ವ್ಯೂಸ್ ಯು ಕೆನಾಟ್ ಡಿಫ್ರೆನ್ಷಿಯೇಟ್ ದ ನ್ಯೂ ವ್ಯೂಸ್ ಆ್ಯಂಡ್ ನ್ಯೂಸ್. ವೆನ್ ಯು ಆರ್ ಟೆಲಿಂಗ್ ಎ ನ್ಯೂಸ್, ಯುವರ್ ವ್ಯೂಸ್ ವಿಲ್ ಯುನೊ ಕಮ್, ಇಟ್ಸ್ ಬೈ ಡಿಫಾಲ್ಟ್. ಒಂದು ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಭೀಕರ ಅಪಘಾತ, ದಟ್ಸ್ ಯುವರ್ಸ್ ವ್ಯೂ. ಓಕೆ ಓಕೆ, ಕರುಣಾಜನಕ ದೃಶ್ಯ, ವ್ಯೂಸ್. ನೀವು ಅದನ್ನು ಹೇಳಬಾರ್ದಂಗಾದ್ರೆ ಬರೀ ಆಕ್ಸಿಡೆಂಟ್, 10 people died, 1 is injured, ಅಷ್ಟೇ ಹೇಳಬೇಕಾಗತ್ತೆ ಫ್ಯಾಕ್ಟ್ಸ್. ಅದು ಅವ್ರು ಹೇಳ್ದಂಗೆ ಅದರಲ್ಲಿ ನ್ಯೂಸಲ್ಲಿ ನ್ಯೂಸ್ ಇರಬೇಕು, ವ್ಯೂಸ್ ಇರಬೇಕು. ಬಟ್ ಏನಂದರೆ ಆ ವ್ಯೂಸು ಯಾರ ಪರವಾಗಿ ತೊಗೋತಾ ಇದ್ರಾ, ಯುನೋ ಹೂಸ್ ಪಾರ್ಟಿ ಯು ಆರ್ ಟೇಕಿಂಗ್. ಇಫ್ ಯು ಆರ್ ಟೇಕಿಂಗ್ ದ ಪಾರ್ಟಿ ಆಫ್ ದ ಪೀಪಲ್, ಇಟ್ಸ್ ಫೈನ್. ಯು ಆರ್ ನಾಟ್ ಟೇಕಿಂಗ್ ಪಾರ್ಟಿ ಆಫ್ ದ ಇಂಡಿವಿಜುವಲ್. ಅಲ್ಲಿ ಏನೋ ಜನರ ಪರವಾಗಿನೇ ಹೇಳ್ತಾ ಇರ್ತೀವಿ, ಜನರ ಪರವಾಗಿ ತೊಗೊಂಡ್ರೆ ಏನು ತಪ್ಪಿದೆ? ಸೊ ಹಿಂಗಾಗಿ ಮನುಷ್ಯರ ಅಂದಮೇಲೆ ನಾವು ವ್ಯೂಸ್ ತೊಗೊಳ್ಳೇಬೇಕಾಗುತ್ತೆ, ಬಟ್ ಫೈನಲಿ ನಾವು ಜನರ ಪರವಾಗಿ ವ್ಯೂಸ್ ತೊಗೋಬೇಕಷ್ಟೇ. ಅಲ್ಲ, ಅದರಲ್ಲಿ ಆ್ಯಡ್ ಆನ್ ಮಾಡೋದಾದ್ರೆ ಸರ್, ತುಂಬ ಜನಕ್ಕೆ ಏನು ಒಪಿನಿಯನ್ ಅಂತಂದರೆ, ಅವ್ರೇನಾದರೂ ಒಂದು ಹೇಳ್ತಾ ಇದ್ದಾರೆ ಅಂತಂದಾಗ ಇವರು ಪ್ರೋ BJP, ಹಾಂ ಇವ್ರು ಏನಾದರೂ ಹೇಳ್ತಾರೆ ಕಾಂಗ್ರೆಸ್ ಪ್ರೋ ಕಾಂಗ್ರೆಸ್ ಅಂತೇಳಿ, ಹಂಗಾಗಲ್ಲ. ಸೊ ಅಲ್ಟಿಮೇಟ್ಲಿ ನಿಮಗೆ ಅಲ್ಲಿ ಸಬ್ಜೆಕ್ಟ್ ಬಂದಾಗ ಅದನ್ನು ಹೇಳುವಂಥ ರೀತಿಯನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ, ಸಮಟೈಮ್ಸ್ ಮೋದಿ ಹೇಳೋ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದಾಗ, ಹಾಂ ಒಂದು ಬರೀ ಮೋದಿ ಭಕ್ತ ಬಿಡು ಅನ್ನೋ ರೀತಿಯಲ್ಲಿ ಇರುತ್ತೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರು ಗೌರ್ಮೆಂಟಲ್ಲಿ ಇದ್ದಾಗ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಿದಾಗ ಇಸ್ ಎ ಗುಡ್ ಅಂತ ಹೇಳಿದಾಗ, ಅವಾಗ ಹಾಂ ಈಗ ಬಂದ್ಬಿಡ್ತೀವ್ರಿ ಜ್ಞಾನೋದಯ ಅಂತ ಎರಡು ಬರುತ್ತೆ ನಿಮಗೆ. ಎರಡು ಫೇಸ್ ಮಾಡಬೇಕು ನಿಮಗೆ. ಈ ಕಡೆಗೆ ಬಂದಾಗ ನೋಡುವಂಥ ವ್ಯೂ ಹೆಂಗಿರುತ್ತೆ? ಈಗ ಎದುರುಗಡೆ ಕೂತವನು ನಾನು ನೋಡಬೇಕಾದ್ರೆ ಅವನು ಯಾವ ಸಿದ್ಧಾಂತದಲ್ಲಿರ್ತಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅವನು ಕಾಂಗ್ರೆಸ್ ಅವನಾಗಿದ್ದರೆ ಅವನು ಹೇಳೋದು ಇವನು ಬರೀ BJP ಅಂತ ಕರೀತಾನೆ. ಇವನು BJP ನೋಡೋನು ಕಾಂಗ್ರೆಸ್ ಪರವಾಗಿ ಏನಾದರೂ ಇವನು ಬರೀ ಕಾಂಗ್ರೆಸ್ ವಿಚಾರದಲ್ಲಿ ಮಾತ್ರ ಅವನ ದೃಷ್ಟಿಕೋನದಲ್ಲಿ ಹಾಗೆ ಆಗತ್ತೆ. ಸೊ ನಾನು ಎಲ್ಲ ವಿಚಾರಗಳನ್ನು ಡಿಬೇಟ್ ಮಾಡಬೇಕಾದ್ರೆ ಅಥವಾ ಏನಾದರೂ ಹೇಳಬೇಕಾದ್ರೆ ಸುಮ್ಮನೆ ಹೇಳಲ್ಲ. ನಾನೆಲ್ಲಾದರೂ ಆಚೆ ಹೋದಾಗ ಸುಮ್ಮನೆ ಮಾಸ್ಕ್ ಹಾಕಿರ್ತೀನಿ, ನಮ್ಗೆ ಅದನ್ನು ಭಾಳ ಪ್ಲಸ್ ಪಾಯಿಂಟ್ ಆಗಿಬಿಟ್ಟಿದೆ, ತುಂಬ ಜನ ಗೊತ್ತಿಡಿಯಲ್ಲ. ಮಾಸ್ಕ್ ಹಾಕೊಂಡ್ಬಿಟ್ಟಿರ್ತೀನಿ, ಸುಮ್ಮನೆ ಅಲ್ಲಿ ಹೋಗಿರ್ತೀನಿ ಸರ್. ನನಗೆ ಒಂದು ಹ್ಯಾಬಿಟ್ ಫುಟ್ಪಾತಲ್ಲಿ ಹೋಗಿರ್ತೀನಿ ನಾನು, ಯಾರಾದರೂ ಏನೋ ಇದ್ರೆ ಅಲ್ಲೇ ನಂಗೆ ಜಾಸ್ತಿ ನಾನು ಇಷ್ಟಪಡ್ತೀನಿ ಏನಾದರೂ ಇದ್ರೆ ಫುಟ್ಪಾತಲ್ಲಿ ತಿನ್ನೋದು. ಅಲ್ಲಿ ಹೋದಾಗ ಸುಮ್ಮನೆ ಅಲ್ಲಿ ಬಂದಿರ್ತಾರಲ್ಲ ಅವ್ರ ಜೊತೆಗೆ ಮಾತಾಡ್ತಾ ಇರ್ತೀನಿ, ಏನೋ ಕೇಳ್ತಾ ಇರ್ತೀನಿ, ಅವ್ರಿಗೆ ವ್ಯೂ ಅನ್ನು ಹೇಳ್ತಾ ಇರ್ತಾರೆ. ಪಬ್ಲಿಕ್ ಒಪಿನಿಯನ್ಗಳನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳುವಂಥ ರೀತಿಗಳು, ಎಲ್ಲೋ ಒಂದು ಅಂಗಡಿಗೆ ಹೋಗಿರ್ತೀನಿ, ಏನೋ ಖರೀದಿ ಮಾಡ್ತಿರ್ತಾರೆ, ಜನ ಜೊತೆಗೆ ಸುಮ್ಮನೆ ಒಂದೇನೋ ಶುರು ಮಾಡ್ಕೊಳ್ಬೇಕು, ಅವ್ರೇನೋ ಹೇಳ್ತಾರೆ, ನಿಮ್ಗೊಂದು ಐಡಿಯಾ ಬರುತ್ತೆ ಈ ವಿಚಾರದಲ್ಲಿ ಅವ್ರ ಪಬ್ಲಿಕ್ ಒಪಿನಿಯನ್ ಹಿಂಗಿದೆ ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್. ಒಂದು 50-100 ಜನಕ್ಕೆ ಕೇಳ್ಕೊಂಡಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಿದೆ ಮೈಂಡ್ ಸೆಟ್ಟು ಅಂತ ಹೇಳಿ. ಸೊ ಅದು ಭಾಳ ಹೆಲ್ಪ್ಫುಲ್ ನಿಮಗೆ ಹೇಳೋಕ್ಕೆ. ಆಮೇಲೆ ನಾವು ಯಾರೂ ಕೂಡ ನಾವೇ ಒಪಿನಿಯನ್ಗಳನ್ನು ಹೇಳಲ್ಲ. ನಾನು ತುಂಬ ಜನಕ್ಕೆ ಕೇಳಿದಾಗ ಯಾರಿಗೂ ಒಂದಿಷ್ಟು ಕೇಳಿರ್ತೀನಿ, ಫೋನ್ ಮಾಡ್ಕೊಂಡಿರ್ತೀನಿ, ಏನು ಎತ್ತ ಅಂತ ಕೇಳ್ತೀನಿ. ಅವಾಗಿದ್ದಾಗ ಹೇಳ್ತೀವಿ ಅಷ್ಟೇ, ನಮ್ಮನ್ನು ನಾವು ಒಪಿನಿಯನ್ ಹೇಳ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಕೆಲವೊಂದು ಟೈಮಲ್ಲಿ. ಆಮೇಲೆ ಇನ್ನೊಂದೇನಿದ್ರೆ, ಫಾರ್ ಎಕ್ಸಾಂಪಲ್ ಕಾಶಿನ ಕ್ಲೀನ್ ಮಾಡಿದಾರಂತೆ ನಾವು ಓದಿದ್ದೀವಲ್ಲ, ಈಗ ಅವ್ರು ಹೇಳಿದರು, ಕೆನ್ ಯು ನಾಟ್ ಹೆಲ್ಪ್ ಪ್ರೇಸಿಂಗ್ ಹಿಮ್? ಯು ವಿಲ್ ಆಬ್ವಿಯಸ್ಲಿ ಪ್ರೇಸ್ ಹಿಮ್, ಡೆಫಿನೆಟ್ಲಿ. ಇಟ್ಸ್ ಎ ಗುಡ್ ವರ್ಕ್ ನೋ,
ಅವಾಗ ಇವರು ಕಾಂಗ್ರೆಸ್ ಅನ್ಕೊಂಡ್ಬಿಡ್ತಾರೆ ನೋಡಿ ನನ್ನ ಮಗ ಬಿಜೆಪಿ ಭಕ್ತ ಅಂತ ಅನ್ಕೊಂಡ್ಬಿಡ್ತಾರೆ. ಡೆಫಿನೆಟ್ ಆಗಿ ಬರುತ್ತೆ. ಅದೇ ನಾವು ಸಿದ್ದರಾಮಯ್ಯ ಮಾಡಿರೋ ಒಂದು ಇಂದಿರಾ ಕ್ಯಾಂಟೀನ್ ಬಗ್ಗೆ ಹೋಗಿರ್ತೀವಲ್ವ, ಅದನ್ನ ಅವ್ರು ಏನು ಅನ್ನಲ್ಲ, ಅವ್ರು ಸುಮ್ಮನೆ ಇರ್ತಾರೆ ಆ ಟೈಮಲ್ಲಿ. ಆ ಟೈಮಲ್ಲಿ ಬಿಜೆಪಿ ಅವ್ರು ಬೈದಿರ್ತಾರೆ, ಬೈದ್ರು ಹೇಳೋಕ್ಕಾಗಲ್ಲ. ಸೊ ಹಿಂಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಸ್ ಲಾಂಗ್ ಆಸ್ ಯುವರ್ ಪ್ರೋ ಪೀಪಲ್ ಯುನೋ ಯು ಶುಡ್ ಯುನೋ ಗಿವ್ ಯುವರ್ ಒಪಿನಿಯನ್, ಯು ಯುನೋ ಯುವರ್ ವಾಯ್ಸ್ ಯುವರ್ ಒಪಿನಿಯನ್, ಇದು ಸರಿ ತಪ್ಪು ಅಂತ ಹೇಳ್ಕೊಂಡು ಹೋಗಿ ನೀವು ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ರಂಗನಾಥ್ ಸರ್ ಒಂದೇ ಒಂದು ಮಾತು ಹೇಳ್ತಾರೆ ವಿಚಾರದಲ್ಲಿ, ನನ್ನ ಜೀವನ ಉದ್ಧಾರ ಮಾಡಕ್ಕೆ ಆಗದೆ ಇರುವಂತಹ ವ್ಯಕ್ತಿಗೆ ನನಗೆ ಕಮೆಂಟ್ ಮಾಡೋದಾದ್ರೆ ಅವ್ನು ನನಗೆ ಲಾಲಾಯಕ. ಅವನು ನನ್ನ ಜೀವನ ಉದ್ಧಾರ ಮಾಡುವಂತ ವಿಚಾರದಲ್ಲಿ ಏನಾದರೂ ಅವ್ನು ಕಮೆಂಟ್ ಮಾಡಿದ್ರೆ ನಾನು ತಿಳ್ಕೊಳ್ತೀನಿ, ನಾನು ಅದನ್ನು ಪಾಲಿಸ್ತೀನಿ, ಒಪ್ಕೊಳ್ತೀನಿ. ಅವನಿಂದ ನನ್ನ ಜೀವನಾನೇ ಏನೂ ಆಗಲ್ಲ ಅಂದಮೇಲೆ ಅವ್ನು ಕಮೆಂಟ್ ತಗೊಂಡು ನಾನೇನು ಮಾಡಬೇಕು? ನಮಗೆ ಕೆಲವೊಂದಿಷ್ಟು ಟೀಕೆಗಳು ಹೆಂಗಿರುತ್ತೆ ಅಂತಂದರೆ, ನನ್ನ ಉಗುರಿನ ಕಸ ಅಂತ ತಿಳ್ಕೋಬೇಕು ಅಷ್ಟೆ. ಈ ಉಗುರಿನ ಸಂಧಿಯಲ್ಲಿರುವಂಥ ಕಸ ಸರ್ ಹೇಳುವಂಥ ಮಾತುಗಳು. ಅದಕ್ಕೆ ನಾನು ಫೇಸ್ಬುಕ್ಕಿಂದ ಯಾವುದೂ ಇಲ್ಲ, ನಾನು ಯಾವ ಸೋಷಿಯಲ್ ಮೀಡ್ಯಾದಲ್ಲೂ ಇಲ್ಲ, ಒಂದು ಟ್ವಿಟರಲ್ಲಿದ್ದೆ, ಅದನ್ನು ಯೂಸೂ ಮಾಡ್ತಾ ಇಲ್ಲ. ಸೊ ನಾನು ಇದು ಯಾವುದೂ ಕೇಳೋಕ್ಕೆ ಹೋಗಲ್ಲ. ಅದು ಕೇಳಿದರೆ ಮಾತ್ರ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ ತಾನೇ. ನಾನು ಅದು ಕೇಳಿಸ್ಕೊಳೋಕ್ಕೆ ಹೋಗಲ್ಲ. ಯಾಕೆ ಕೇಳಿಸ್ಕೊಳ್ಬೇಕು? ಒಳ್ಳೆ ಒಪಿನಿಯನ್ನ ಕೆಟ್ಟದೇನಾದರೂ ಫೋನ್ ಮಾಡ್ತಾರೆ, ಹೇಳ್ತಾರೆ ತಪ್ಪು ಹೇಳಿದೆ ಅಂತ, ಹೌದು ಸರಿ ಆಯಿತು ಇದ್ಕೊಳ್ತೀನಿ ಅಷ್ಟೇ. ಟೀಕೆಗಳನ್ನು ಕೆಟ್ಟದಾಗಿ ಯಾವ ಮಟ್ಟಕ್ಕೆ ಹೋಗ್ತದೆ ಸರ್, ಡಿ ಕೆ ಕೇಳಕ್ಕೆ ರೆಡಿ ನಾನು. ತಪ್ಪಿದ್ರೆ ತಪ್ಪಂತ ಹೇಳಿ ತಿದ್ಕೊಳ್ತೀನಿ, ಹೌದಾ ಏನು, ನಾನು ಡಿಸ್ಕಟ್ ಅವ್ರ ಜೊತೆಗೆ ಡಿಬೇಟ್ ಮಾಡ್ತೀನಿ. ಬಟ್ ಕೆಲವು ಬಿಲೋ ದಿ ಬೆಲ್ಟ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾರೆ, ಮನೆಯವ್ರ ಬಗ್ಗೆ ಮಾತಾಡ್ತಾರೆ, ಇವೆಲ್ಲ ಮಾತಾಡಿದಾಗ ಅದ್ರ ಬಗ್ಗೆ ಕೇಳಿಸ್ಕೊಳ್ಳುವಂತ ಅಗತ್ಯತೆ ಇಲ್ಲ. ಅವನಿಂದ ಲೈಫ್ ಏನು ಉದ್ಧಾರ ಆಗುತ್ತೆ ನಿಮಗೆ? ಏನೂ ಆಗಲ್ಲ. ಅವನಲ್ಲಿ ನಿಮ್ಮನ್ನು ಡಿಮೋಟಿವ್ ಮಾಡ್ತಾನೆ ಅಷ್ಟೇ ಅವನು, ಅದನ್ನ ಬಿಟ್ಟರೆ ಇನ್ನೇನೂ ಆಗಲ್ಲ. ಅದರಿಂದ ಹೌ ಡಿಡ್ ಯು ಫೀಲ್ ವೆನ್ ಯುವರ್ ಫಸ್ಟ್ ಶೂಟ್ ಪ್ಲೇಸ್ ಸರ್? ರಿಪೋರ್ಟಿಂಗ್ ರಿಪೋರ್ಟಿಂಗ್ ಅಲ್ಲ, ಹಾ ರಿಪೋರ್ಟಿಂಗದ್ದು ಫಸ್ಟ್ ರಿಪೋರ್ಟಿಂಗ್ ಮಾಡಿದ್ದೆ ಮರ್ಡರ್, ಅದು ಫಸ್ಟ್ ರಿಪೋರ್ಟಿಂಗೇ ಮರ್ಡರ್ ಸರ್. ನೈಟ್ ಅವತ್ತು ಬಂದ್ವಿ, ಅವಾಗ ಬೇರೆದ್ರ ಜೊತೆ ಕಳಿಸ್ತಾ ಇದ್ರು ಕ್ಯಾಶುವಲ್. ಏನು ಮಾಡ್ತಾಯಿದ್ರೆ ಹೊಸದಾಗಿ ನಾವು ಯಾರಾದರೂ ಇದ್ರೆ, ಯಾರಾದರೂ ಒಬ್ಬ ರಿಪೋರ್ಟರ್ ಹೋಗ್ತಾ ಇದ್ರೆ ಸೀನಿಯರ್ ರಿಪೋರ್ಟರ್ ಜೊತೆಗೆ ಹೋಗು ಅಂತ ಹೇಳ್ತಾರೆ, ಅವ್ರ ಜೊತೆಗೆ ಹೋಗಿ ಬರ್ತೀವಿ. ಬಟ್ ಹಾಗೆ ಒಂದು ವಾರ ಎರಡು ವಾರ ಆದಮೇಲೆ ನಮ್ಮನ್ನು ರಿಪೋರ್ಟಿಂಗ್ ಕಳ್ಸೋಕ್ಕೆ ಶುರು ಮಾಡ್ತಾರೆ. ನೈಟ್ ಶಿಫ್ಟ್ ಹಾಕ್ತಾರೆ ಫಸ್ಟಿಗೆ, ಪ್ರಿಫರ್ಲಿ ನೈಟ್ ಶಿಫ್ಟಿಗೆ ಹಾಕ್ತಾರೆ. ಅವಾಗ ಹಾಕಿದಾಗ ತ್ರಿಬಲ್ ಮರ್ಡ್ರು ಸರ್, ಜಯನಗರ್ ಐ ಥಿಂಕ್. ಅದಾದ್ಮೇಲೆ ಮತ್ತೆ ತ್ರಿಬಲ್ ಮರ್ಡ್ರ್ ಆಗಿದೆಯಲ್ಲೋ ನೋಡಿಲ್ಲ, ನಂಗೆ ನೆನಪಿಲ್ಲ. ಅದೇ ತ್ರಿಬಲ್ ಮರ್ಡ್ರ್ ನನಗೆ ಫಸ್ಟ್ ನೋಡಿದ್ದು, ಒಂದು ಬಾಡಿ ಆ ಕಡೆಗೆ, ಒಂದು ಬಾಡಿ ಆ ಕಡೆ, ಒಂದು ಬಾಡಿ ಆ ಕಡೆಗೆ. ನನಗೆ ಸಬ್ಜೆಕ್ಟಿವ್ ಕ್ರಿಮಿನಾಲಜಿ ನಂದು ಡಿಗ್ರಿಯಲ್ಲಿ, ನಮಗೆ ತುಂಬ ಕ್ಯೂರಿಯಾಸಿಟಿ ಇವೆಲ್ಲ. ಪೋಸ್ಟ್ ಮಾರ್ಟಮ್ ಎಲ್ಲ ಆವಾಗಲೇ ತೋರಿಸ್ಬಿಟ್ಟಿದ್ರು ನಮಗೆ, ಪೋಸ್ಟ್ ಮಾರ್ಟಮ್ ಹೆಂಗೆ ಮಾಡ್ತಾರೆ ಏನು, ಬಾಡಿ ಹೆಂಗೆ ಎಲ್ಲ ಆವಾಗಲೇ ತೋರಿಸ್ಬಿಟ್ಟಿದ್ರು ಸರ್. ನನಗೆ ಅದ್ರ ಬಗ್ಗೆ ಏನು ಭಯ ಅನ್ನೋದು ಇರ್ತಿರಲಿಲ್ಲ. ಕ್ರಿಮಿನಾಲಜಿ ಸರ್ ನಂದು ಆವಾಗಲೇ ತೋರಿಸಿದ್ರಲ್ವ, ಇಲ್ಲಿ ಬಾಡಿ ಬಿದ್ದಿದೆ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅದ್ರ ಬಗ್ಗೆ. ನನಗೆ ಅದಕ್ಕೆ ಅಜಿತ್ ಸರ್ನ ಭಾಳ ವಿಚಾರದಲ್ಲಿ ನೋಡೋದು ನಾನು. ಆವಾಗ ಬಾಡಿ ಹೆಂಗೆ ಬಿದ್ದಿದೆ, ಎಲ್ಲಿಂದ ಎಲ್ಲಿ ಹೊಡೆದಿದ್ದಾನೆ, ಹೆಂಗೆ ಹೋಗಿದ್ದಾನೆ, ನಾವೇ ಇನ್ವೆಸ್ಟಿಗೇಷನ್ ಸರ್ ಅಲ್ಲಿ. ಇನ್ನೂ ಪೊಲೀಸರು ಬಂದಿರಲಿಲ್ಲ, ನಾವು ಆನ್ ಸ್ಪಾಟಲ್ಲಿ ಇದ್ದೀವಿ, ಪೊಲೀಸರು ಇನ್ನೂ ಬಂದಿಲ್ಲ. ಬಾಡಿ ಎಲ್ಲೊಂದು ಬಿದ್ದಿದೆ, ಒಬ್ಬನ ತಲೆ ಕಲ್ಲಾಕಿ ಜಜ್ಜಿದ್ದಾರೆ, ಇನ್ನೊಬ್ಬನಿಗೆ ಮಚ್ಚಿಂದ ಹೊಡೆದಿದ್ದಾರೆ. ಲಿಟ್ರಲಿ ಆ ಬಾಡಿಗಳನ್ನು ನೋಡಿದಾಗ ಯಾರಾದರೂ ನೋಡಿದ್ರೆ ಗಾಬರಿ ಆಗಿಬಿಡುತ್ತೆ. ನಿಮಗೆ ಆ್ಯಪಲ್ ಹೆಂಗೆ ಕಟ್ ಮಾಡಿದಾಗ ಹಿಂಗೆ ಒಂದು ಪೀಸ್ ಬರುತ್ತೋ, ಹಂಗೆ ಹಿಂಗೆಲ್ಲ ಹಿಂಗೆ ಪೀಸ್ಗಳು ಬಂದಿರುತ್ತೆ ಹಿಂಗೆ. ಆಮೇಲೆ ಇಲ್ಲೂ ಹಿಂಗೆ ಸರ್, ಹಿಂಗೆ ಹೊಡೆದ್ರೆ ಸಾಕು, ಹಿಂಗೆಲ್ಲ ಪೀಸ್ ಹಿಂಗೆ ಬಿದ್ದಿರ್ತವೆ. ನಿಮಗೆ ಅದನ್ನು ನೋಡೋಕ್ಕಾಗಲ್ಲ ಅದನ್ನು. ಬಟ್ ಇಫ್ ಯು ಆರ್ ಕ್ರಿಮಿನಾಲಜಿ ಸ್ಟೂಡೆಂಟ್, ಆಮೇಲೆ ನಿಮಗೆ ಕ್ರೈಮ್ ಬಗ್ಗೆ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ, ಅವೆಲ್ಲ ಹೆಂಗೆ ಅಂತಂದರೆ ಹೆಂಗೆ ಆಗಿರ್ಬೋದು, ಇದು ಎಲ್ಲಿಂದ ಬಂದಿರ್ಬೋದು, ಹೆಂಗೆ ಹೋಗಿರ್ಬೋದು, ಅದು ಫಸ್ಟ್ ನನಗೆ ಫಸ್ಟ್ ನೋಡಿದೆ ಮರ್ಡರ್ ಅದು ನನಗೆ. ಸರ್, ನೀವು ಸಂಗೀತದಲ್ಲಿ ಹಲವಾರು ಪ್ರೈಸಸ್ಗಳು ಬಂದಿದೆ ಹಾಡಿರಲ್ಲಿ, ಮತ್ತು ಕಲೆ ಡೊಳ್ಳು ಕುಣಿತ ಅದರ ಮೇಲೆಲ್ಲ ಇಂಟ್ರೆಸ್ಟ್ ಬಂದಿದೆ ಹೆಂಗೆ ಸರ್ ನಿಮಗೆ? ನನ್ನ ತಾಯಿಯಿಂದ. ನನ್ನಮ್ಮ ಆಕಾಶವಾಣಿಯಲ್ಲಿ ಎ ಗ್ರೇಡ್ ಸಿಂಗರು, ನನ್ನ ಅಜ್ಜನೂ ಹಾಡಾಡ್ತಾ ಇದ್ದಿದ್ದು ಮನೇಲೆಲ್ಲ, ಅವರೇ ತಯಾರು ಮಾಡಿದ್ದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮನೇಲಿದ್ದಾವೆ. ನಮ್ಮದು ವೃತ್ತಿನೇ ಬಡಗಿತನ ಅಲ್ವಾ, ಕಾರ್ಪೆಂಟ್ರಿ ಕೆಲಸ. ಸೊ ನನ್ನ ಅಜ್ಜ, ನಮ್ಮ ಮುತ್ತಜ್ಜ ಎಲ್ಲ ಅಪ್ಪನೂ ಮಾಡಿದರು, ಆಮೇಲೆ ಟೀಚರ್ ಆದಮೇಲೆ ಬಿಟ್ಟರು. ಸೊ ನಮ್ಮ ಮನೇಲೆಲ್ಲ ಇನ್ಸ್ಟ್ರೂಮೆಂಟ್ಸನ್ನು ಮಾಡಿದ್ದು ನಮ್ಮ ಅಜ್ಜ ಮಾಡಿದ ಹಾಗೆ ಇದ್ದಾವೆ. ಅಮ್ಮಂಗೆ ಹಾಡಿನ ಬಗ್ಗೆ ತುಂಬ ಆಸಕ್ತಿ. ಸೊ ಅವರು ಆಕಾಶವಾಣಿಲಿ ಹೇಗಿರೋ, ತಂಗಿ ಹುಟ್ಟಿದ ಮೇಲೆ ಬಿಟ್ಬಿಟ್ಟಿದ್ರು, ಅದರಿಂದ ನಂಗೆ ಸ್ವಲ್ಪ ಆಸಕ್ತಿ. ನನಗೂ ಯಾಕೆ ಹಾಡಲ್ಲಿ ಕಳಿಸ್ತಿಲ್ಲ ಅಂದರೆ ನಾನು ತುಂಬ ದಡ್ಡ ಇದ್ದೆ. ಯಾವುದ್ರಲ್ಲಿ ದಡ್ಡ ಇದ್ರೆ ಸರ್? ನನಗೆ ಎಸ್ ಎಲ್ ಸಿ ತುಂಬ ಕಡಿಮೆ ಸರ್ ನನಗೆ. ಅವಾಗ ಓದೋದ್ರಲ್ಲಿ ನಾನು ಸುಮ್ಮನೆ ಪೋಲಿ ಥರ ಓಡಾಡ್ತಾ ಇದ್ದೆ ಸರ್, ಮನೆಗೆ ಹತ್ತಾ ಇರಲಿಲ್ಲ ನಾನು. ಲಿಟ್ರಲಿ ಮನೆಗೆ ಹತ್ತಾ ಇರಲಿಲ್ಲ ನಾನು. ಊರು ಸುತ್ತಾಡೋದು, ಹೊರಗಡೆಗಿರೋದು, ಮನೆಗೆ ಬಂದು ಸೇರೋದೇ ರಾತ್ರಿ 9 ಗಂಟೆಗೆ.
ಮನೆ ಸೇರ್ತಾನಿಲ್ಲ ಅದಕ್ಕೆ ಅವನು ಇದಕ್ಕೂ ಹಾಕ್ಬಿಟ್ರೆ ನಾನು ಓದೋದನು ಇಲ್ಲ ಇವನು ಅಂತ ಹೇಳ್ಬಿಟ್ಟು ನನಗೆ ಹಾಕ್ಲೇ ಇಲ್ಲ ಅದಕ್ಕೆ. ನಾನು ಅಮ್ಮನ ಕೊನೆವರೆಗೂ ಹೇಳ್ತಾ ಇದ್ದೆ ನೀನು ಅಮ್ಮ ಹಾಕ್ಲಿಲ್ಲ ನನಗೆ, ನಂಗೆ ಭಾಳ ಇಂಟ್ರೆಸ್ಟ್ ಇತ್ತು ಅವನು, ಕಲಿಯೋ ಈಗ ಕಲಿಯೋ ನಾನು, ಈಗೇನು ಕಲಿಯೋದು ಹೋಗಮ್ಮ ಫೈನಲಿ ಆಗೋದು. ಓಕೆ ಈಗ ಒಂದು ಹಾಡು ಬೇಡ ಅಂಥದ್ದೇನು ಇಲ್ಲ ಸರ್. ನೋಡಿ ಯಾವುದು ಒಂದು ನಿಮ್ಮ ಇಷ್ಟದ ಹಾಡು ಹಾಡಿ ಯಾವುದಾದ್ರು. ಹಾಡು ನಾನು ಯಾವಾಗಿದ್ರು ಹಾಡ್ತಿರ್ತೀನಿ, ಬಟ್ ಲಿರಿಕ್ಸ್ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ. ಅಪ್ಪ ಅಮ್ಮಂದ ಆದ್ಮೇಲಿಂದ ದೇವ್ರ ಮೇಲಿಂದ ಅದೇ ನಂಬಿಕೆನ ಹೊರಟೋಗ್ಬಿಡ್ತು ನನಗೆ. ಸೊ ಅದಕ್ಕೆ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೇನೆ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ಪವನ ಯಾಮ ಯಾಮಕ್ಕೆ ನಿನ್ನಾರಾಧಿ ಬುಧಕ್ಕೆ ಕಾಮಿ ಪೆನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರಮತಿಯನು ನೀ ಮಾಣಿಪುದು. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ಪವನ. ಪೂರ್ತಿ ಬರಲ್ಲ, ಆವಾಗ ತುಂಬ ಹಾಡ್ತಿದೆ, ಈಗ ಇಲ್ಲ. ಇದು ಬಿಟ್ಟು ಪುನೀತ್ ಅವರದೇ ಹಾಡ್ಬಿಡ್ತೇನೆ. ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಸಲುಹಿದೆ, ಬಿಸಿಲ ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲುಹಿದೆ. ಆ ಪ್ರೀತಿಯ ಮನ ಮರೆವುದೇ, ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ಬ್ಯೂಟಿಫುಲ್. ಇದು ರಾಜ್ಕುಮಾರ್ ಅವ್ರ ಹಾಡನ್ನ ಪುನೀತ್ ರಾಜ್ಕುಮಾರ್ ಮತ್ತೊಂದು ಸಲ ಹಾಡಿದ್ರು. ಸೊ ಹಂಗೆ ಮೇಡಮ್ಗೋಸ್ಕರ ಯಾವ ಹಾಡು ಹಾಡ್ತೀರಾ? ಅವ್ರಿಗೆ ಹಾಡೋದು ನಾನು ತುಮಿಲೆ, ತುಮಿಲೆ ಕ್ರಿಮಿನಲ್ ಫಿಲ್ಮ್ ಸಾಂಗ್ ಇದೆಯಲ್ಲ, ನಾಗಾರ್ಜುನ. ತುಮಿಲೆ ದಿಲ್ ಖಿಲೆ ಔರ್ ಜೀನೆ ಕೋ ಕ್ಯಾ ಚಾಹಿಯೇ, ಹಾ ತುಮಿಲೆ ದಿಲ್ ಖಿಲೆ ಔರ್ ಜೀನೆ ಕೋ ಕ್ಯಾ ಚಾಹಿಯೇ, ನಾ ಹೋ ತೂ ದಾಸ ತೇರೇ ಪಾಸ ಪಾಸ ಮೈ ರಹೂಂಗಾ ಜಿಂದಗಿ ಭರ್, ನಾ ಹೋ ತೂ ದಾಸ ತೇರೇ ಪಾಸ ಪಾಸ ಮೈ ರಹೂಂಗಾ ಜಿಂದಗಿ ಭರ್. ಸಾರೀ ಸಂಸಾರ ಕಾ ಪ್ಯಾರ ಮೈನೆ ತುಜ ಮೇ ಪಾಯಾ, ತುಮಿಲೆ ದಿಲ್ ಖಿಲೆ ಔರ್ ಜೀನೆ ಕೋ ಕ್ಯಾ ಚಾಹಿಯೇ, ಚಂದಾ ತುಜೆ ಓ ದೇಖನೆ ಕೋ ನಿಖಲಾ ಕರ್ತಾ ಹೈ, ಆಯಿನಾ ಭೀ ಓ ದೀದಾರ ಕೋ ತರಸಾ ಕರ್ತಾ ಹೈ, ಇತನಿ ಹಸಿ ಕೋಯಿ ನಹಿ, ಇತನಿ ಹಸಿ ಕೋಯಿ ನಹಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಫಸ್ಟು ಆ್ಯಂಕರಿಗೆ ಹೋಗಬೇಕಾದ್ರೆ ರಿಪೋರ್ಟಿಂಗ್ ಮಾಡಿದರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಿ, ಬಟ್ ನಾವು ಹುಡುಗೀರ್ ಸರ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತವೆ, ನೆಕ್ಸ್ಟು ಮದುವೆ ಪ್ಲಾನಿಂಗ್ಸ್ ಇರ್ತವೆ, ಅದಾದ್ಮೇಲೆ ನಾವು ಕಳಿಸ್ಬೇಕಲ್ವಾ ಸರ್, ಹಾಗೆ ಆ್ಯಂಕರಿಗೆ ಹೆಂಗೆ ಪ್ರಿಪೇರ್ ಆಗಬೇಕು ಸರ್ ಅಂತೆ? ಅದು ಯಾವುದು ಕಂಪ್ನಿ ಕೇಳಲ್ಲ. ನಿಮ್ಮ ಮದುವೆ ಆದರೂ ಹಾಗೆ, ನೀವು ಏನಾದರೂ ಇರಿ, ನಿಮ್ಮ ಪ್ರೊಫೆಷ್ನಲ್ ನೀವು ಹೆಂಗಿದ್ದೀರಾ ಅನ್ನೋದನ್ನು ಕೇಳ್ತಾರೆ. ಆಮೇಲೆ ಒಂದೇ ಹೇಳ್ತೀನಿ, ಪರ್ಸ್ನಲ್ ಲೈಫನ್ನು ಪ್ರೊಫೆಷ್ನಲ್ ಲೈಫನ್ನು ಎರಡೂ ಬೈಫರ್ಕೇಟ್ ಮಾಡ್ಕೊಳ್ಳಿ. ಸೊ ಡೋಂಟ್ ಮಿಕ್ಸಪ್. ಎರಡು ಮಿಕ್ಸ್ ಆದಾಗ ನೀವೇ ಕನ್ಫ್ಯೂಸ್ ಆಗಿಬಿಡ್ತೀರಾ, ಯಾವುದೂ ಆಗಲ್ಲ, ತುಂಬ ಕನ್ಫ್ಯೂಸ್ ಆಗಿಬಿಡ್ತೀರಾ. ಅದನ್ನು ಮೇಂಟೈನ್ ಮಾಡೋಕ್ಕೆ ಇಲ್ಲದೂ ಮೇಂಟೈನ್ ಹಾಕಾಗಲ್ಲ. ಸೊ ನಾನು ಲಿಟ್ರಲಿ ಆಫೀಸ್ ಮನೆ ಬಿಟ್ಟು ಆಫೀಸಿಗೆ ಬಂದಿದ್ರೆ ನಾನು ಯಾವುದೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ ಅಂತ ಹೇಳಿ ಬಂದ್ಬಿಡ್ತೀನಿ. ಯಾಕಂದ್ರೆ ನಂಗೆ ಫೋಕಸ್ ಮಾಡೋಕ್ಕೆ ಆಗಲ್ಲ. ಫೋನ್ ಮಾಡಿದ್ರೆ ಸಿಟ್ಟು ಬರುತ್ತೆ ಆ್ಯಕ್ಚುಲಿ ನಮ್ಮೆಲ್ರಿಗೂ. ನಾವು ಜರ್ನಲಿಸಮ್ ಟಿ ವಿನಲ್ಲಿ ಕೆಲಸ ಮಾಡಿದವ್ರಿಗೆ, ವಿ ಡೋಂಟ್ ಲೈಕ್ ಟು ರಿಸೀವ್ ಫೋನ್ಸ್ ಫ್ರಮ್ ಹೋಮ್, ಎಸ್ಪೆಷಲಿ ವೈಫ್.
ನಿಮ್ಗೆ ಅದರಲ್ಲಿ ವರ್ಕಹಾಲಿಕ್ ಆಗಿದ್ರೆ ಕೆಲಸ ಮಾಡಬೇಕು ಅನ್ನೋ ಅಂತ ಇದ್ಬಿಟ್ರೆ ಈ ಫೋನ್ ಗಳೆಲ್ಲ ಬಂದಾಗ ಇರಿಟೇಟ್ ಆಗ್ಬಿಡುತ್ತೆ ನಿಮ್ಗೆ. ನೀವು ಆಫೀಸ್ ಬಿಟ್ಟು ಆಚೆ ಹೋದಾಗ ಫೋನ್ ಬರಲಿ, ಆರಾಮಾಗಿ ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ವರ್ಕ್ ಮಾಡೋ ಟೈಮಲ್ಲೆಲ್ಲ ಫೋನ್ ಬಂದ್ಬಿಟ್ರೆ ಎಂತ ಇರಿಟೇಟ್ ಆಗುತ್ತೆ ಅಂತಂದ್ರೆ ಮಾಡಕ್ಕೆ ಕೆಲಸ ಇಲ್ಲ, ಇವ್ರಿಗೆ ಫೋನ್ ಮಾಡ್ಕೊಂಡು ಕೊಡ್ತು, ಹಿಂಗೆ ಹೋಗ್ತಿರ್ತೀವಿ, ಬೇರೆ ಏನೂ ಇಲ್ಲ. ನಿಮ್ಗೆ ಇದೆಲ್ಲ ನಿಮಗೆ ನಿಮ್ಮ ಮದುವೆ ನಿಮ್ಮ ಫ್ಯಾಮಿಲಿ ಇದೆಲ್ಲ ನೆನಪು ಬರ್ತಾ ಇದೆ. ಸೊ ಒಂದ್ಸಲ ನೀವು ಎಂಟ್ರಿ ಕೊಟ್ಟರೆ, ನೀವು ಒಂದ್ಸಲ ಜರ್ನಲಿಸಮ್ ಫೀಲ್ಡಿಗೆ ಎಂಟ್ರಿ ಕೊಟ್ಟು ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಫೋಕಸ್ ಚೇಂಜ್ ಆಗುತ್ತೆ. ಈಗ ನಿಮ್ಮ ಫೋಕಸ್ ಮದುವೆ ಇದೆಲ್ಲ ಇದೆ, ನಿಮ್ಮ ಮನೇಲೂ ಹಂಗೆ ಅನ್ಕೊಂಡು ನೀವೇ ಪೋಸ್ಟ್ಪೋನ್ ಮಾಡ್ತೀರ, ಅಂದರೆ ಇನ್ ದ ಸೆನ್ಸ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಾ ಇಲ್ಲ, ಇಟ್ಸ್ ಲೆಫ್ಟ್ ಯು. ಬಟ್ ಏನಂತಂದ್ರೆ ನಿಮಗೆ ಅವಾಗ ಅದು ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಯಾರೊಬ್ರು ಹೇಳಿದ ನೆನಪಿದೆ ನನಗೆ, ಮದುವೆ ಮಕ್ಕಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ತಾನೇ ಆಗುತ್ತೆ. ತಲೆ ಕೆಡಿಸ್ಕೋಬೇಕಾಗಿರೋದು ಕೆಲಸದ ಬಗ್ಗೆ, ಅದು ನಿಮ್ಮ ತಂದೆ ತಾನೇ ಮಾಡ್ತಾರೆ, ಒಂದು ಹುಡುಗ ನೋಡ್ತಾರೆ, ತಾನೇ ಮದುವೆ ಆಗುತ್ತೆ, ಅದೆಲ್ಲ ಆಗುತ್ತೆ. ಅದು ಅದ್ರ ಬಗ್ಗೆ ನೀವೇನೋ ಸ್ಟ್ರಗಲ್ ಮಾಡ್ಬೇಕಾಗಿಲ್ಲ, ಸ್ಟ್ರಗಲ್ ಮಾಡ್ಬೇಕಾಗಿರೋದು ನೀವು ಕೆಲಸದ ಬಗ್ಗೆ. ಸರ್ ಹಾಗಲ್ಲ ಸರ್, ಈಗ ಸರ್ ಫೀಲ್ಡಿಗೆ ಹೋಗಿ ಬಂದ್ಮೇಲೆ ನಿಮ್ಗೆ ಹೆಲ್ಪ್ ಆಗ್ಬಿಡುತ್ತೆ ಅಂತ ಹೇಳಿದ್ರು ಸರ್. ಬಟ್ ನಾವು ಆ ಟೈಮ್ ಇದ್ದಾಗ ಫೀಲ್ಡಿಗೆ ಹೋಗಕ್ ಆಗಲ್ಲ ಸರ್. ನಾವು ರಿಪೋರ್ಟಿಂಗ್ ಮಾಡಿ ಆಮೇಲೆ ಆಂಕರ್ ಆಗೋಷ್ಟೊತ್ತಿ ನಂಗೆ ಏಜ್ ಅಲ್ಲಿ ಆಗೋಗ್ಬಿಡುತ್ತೆ, ಆಮೇಲೆ ಮದ್ವೆ ಮಾಗಿಸ್ಬಿಡ್ತಾರೆ, ಆಮೇಲೆ ಆಗಲ್ಲ ಅಂತ ನಿಮ್ ಪ್ರಶ್ನೆ ಅಲ್ವಾ? ನೀವು ನಿಜವಾಗಿರುವಂತ ಆಂಕರ್ ಆಗೋಕ್ ಸಾಧ್ಯನೇ ಆಗಲ್ಲ. ನೀವು ಡೈರೆಕ್ಟ್ ಆಗಿ ಹೋಗಿ ಕೂತ್ಬಿಟ್ರೆ, ಪರ್ಫೆಕ್ಟ್ ಆಗಿ ಹೋಗಿ ಕೂತ್ಕೊಳ್ಬೇಕು ಅಂದ್ರೆ ರಿಪೋರ್ಟಿಂಗ್ ಮಾಡಿ ಹೋಗೋದು ಬೆಟ್ರು ಅಂತ ನನ್ನ ಸಜೆಷನ್ ಅಷ್ಟೇ. ಡೈರೆಕ್ಟ್ ಆಗಿ ಹೋಗಿ ಕೂತ್ಕೊಳ್ಳ್ರಲ್ಲಿ ಏನು ತಪ್ಪು ಇಲ್ಲ, ಅವಕಾಶಗಳು ಸಿಕ್ಕರು ಏನು ತಪ್ಪಿಲ್ಲ. ಬಟ್ ನೀವು ನ್ಯೂಸ್ ರೀಡರ್ ಆಗ್ತೀರಾ, ಆ್ಯಂಕರ್ ಆಗಲ್ಲ ಅಂತೇಳಿ ನಾನು ಡಿಫ್ರೆನ್ಸ್ ಹೇಳಿದ್ದೀನಿ ನಿಮಗೆ, ನ್ಯೂಸ್ ರೀಡರು ಮತ್ತು ಆ್ಯಂಕರ್ ಅದಾಗಲ್ಲ ಅಂತ. ಇಲ್ಲಾಂದ್ರೆ ಈಗ ನೀವು ನಿಜವಾಗ್ಲೂ ಅಂದರೆ ಈಗ ಫೀಲ್ಡು ನಿಮಗೊಂದು ಹೊಸದೊಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ. ಈಗ ಯಾರೇ ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಹೋದವ್ರಿಗೆ ಫಸ್ಟ್ ರಿಪೋರ್ಟಿಂಗ್ ಮಾಡಂತ ಯಾಕೆ ಹೇಳ್ತಾರೆ ಅಂದರೆ, ಈಗ ನಾನು ಇಲ್ಲಿ ಕೂತ್ಕೊಂಡು ಕೇಳ್ತಿರ್ಬೇಕಾದ್ರೆ ಅವ್ರ ಸಿಚುವೇಶನ್ ನಂಗೆ ಅರ್ಥ ಆಗಬೇಕು ಅಂದರೆ ನಾನಲ್ಲಿ ಹೋಗಿರಬೇಕು, ಇಲ್ಲಾಂದ್ರೆ ನಾನು ಏನೋ ಕೇಳ್ತೀನಿ, ಆಮೇಲೆ ನಾನು ಅವ್ರನ್ನ ತುಂಬ ಲೈಟಾಗಿ ತೊಗೊಳ್ಳೋ ಸಾಧ್ಯತೆ ಇರುತ್ತೆ ರಿಪೋರ್ಟರ್ಗಳನ್ನ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಡಿಸ್ಟ್ರಿಕ್ಟ್ ರಿಪೋರ್ಟರ್ ಒಂದು ಸ್ಟೋರಿ ಮಾಡ್ಬೇಕಾದ್ರೆ ಧಾರವಾಡದಿಂದ 40 ಕಿಲೋಮೀಟರ್ ಹೋಗಿ ಬಂದಿರ್ತಾನೆ. ಇಲ್ಲಿ ಕೂತ್ಕೊಂಡ್ರೆ ಅವರು ಈ ಡೆಸ್ಕ್ ನನ್ನ ಮಕ್ಕಳು ಏನು ಮಾಡಿದ್ರೆ ಕೆಲವೊಂದ್ಸಲ, ಏ ಬಿಸಾಕ್ರಿಯ ಸ್ಟೋರಿನ ಏನಿಲ್ಲ ಅದು ಅಂತಂದ್ಬಿಡ್ತಾರೆ. ನಿಜವಲ್ಲ, ನಾನು ನೋಡಿದ್ದೀನಿ ಎಷ್ಟೋ ಸಲ. ಒಂದು ಬೈಲೈನ್ ಕೊಡೋಕ್ಕೆ ಕಂಜೂಸ್ತನ ಮಾಡ್ತಾರೆ ಡೆಸ್ಕಲ್ಲಿ ಕೂತ್ಕೊಂಡವರು. ರಮೋಸಿದ್ರಲ್ವಾ ನೀವು, ಅವರು ಒಂದು ಬೈಲೈನ್ ಕೊಟ್ಟರೆ ಏನೂ ಹೋಗಲ್ಲ ಅವರಪ್ಪನ ಗಂಟು, ಬಟ್ ಕೊಡಲ್ಲ. ಯಾಕೆ ಹೇಳಿ, ಏ ಅವನಿಗೆ ಕೊಡೋದು? ಈ ಥರದ್ದೆಲ್ಲ ಇರುತ್ತೆ, ಪ್ರಿಂಟಲ್ಲೂ ಇರುತ್ತೆ, ವಿಜುವಲ್ ಮೀಡಿಯಾದಲ್ಲೂ ಇರುತ್ತೆ. ಬಟ್ ನೀವೇ ರಿಪೋರ್ಟಿಂಗ್ ಮಾಡಿ ನೀವು ಇಲ್ಲಿ ಬಂದು ಕೂತ್ಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್, ಓ ಇಷ್ಟು ಕಷ್ಟ ಇದೆ ಹೊರಗಡೆ ಹೋಗೋದು. ಹೊರಗಡೆ ಹೋಗೋದು ಕಷ್ಟ ತಾನೇ, ಈಗ ನಾವು ಇಲ್ಲಿ ಕೂತ್ಕೊಂಡು ಏನೇ ಮಾತಾಡ್ಬೋದು, ಬಟ್ ಹೊರಗಡೆ ಹೋಗಿ ಒಂದು ಸ್ಟೋರಿ ಮಾಡಿ ಅಂದ್ರೆ ನಿಮ್ಮಲ್ಲೇ ಎಷ್ಟು ಜನ ನೋಡೋಣ ಆಮೇಲೆ ಅಂತ ಅನ್ಕೊಂಡ್ಬಿಡ್ತೀರ? ಓಕೆ, ತುಂಬ ಜನ ಈಗಿರೋ ಆ್ಯಂಕರ್ಸ್ಗಳಿದ್ದಾರೆ, ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ ಸರ್, ತುಂಬ ಜನ ಡೈರೆಕ್ಟಾಗಿ ಬಂದು ಕೂತಿರೋದು ಆನ್ ಸ್ಕ್ರೀನಲ್ಲಿನೆ ಆ್ಯಂಕರ್ ಆಗಿ. ಬಟ್ ಅವ್ರು ಕೆಲವು ಟೈಮಲ್ಲಿ ಕೇಳೋ ಕ್ವಶನ್ಸ್ಗಳಿದೆಯಲ್ಲ, ಇದೇನು ಹಿಂಗೆ ಕೇಳ್ತಾ ಇದ್ದಾರೆ ಅಂತೇಳಿ, ಗ್ರೌಂಡದ ಬಗ್ಗೆ ನಾಲೇಜೇ ಇರಲಾರ್ದೆ ನೀವು ನಿಮ್ಮ ಕ್ವಶನ್ ಕೇಳೋಕೆ ಆಗೋದೇನಿಲ್ಲ, ನಿಮಗೆ ಅದು ಬೇಸಿಕ್ಕಾಗಿ ಗೊತ್ತಾಗಲ್ಲ. ಜನ್ರಲಾಗಿ ಕೇಳ್ಕೊಳ್ಬೋದು ನೀವು, ಹಾಂ ಅಲ್ಲೇನಾಯಿತು ಅಷ್ಟೇ, ಹಾಂ ಏನಿದೆ ಮಾಹಿತಿ ಇದೇ ಕೇಳ್ಬೋದು. ಸೊ ಜನ್ರಲ್ ಕ್ವಶನ್ಸನ್ನು ಕೇಳ್ಬೋದು. ಡೆಪ್ತ್ ಗೊತ್ತಿದ್ರೆ ಪರ್ಟಿಕ್ಯುಲರ್ ಅದೊಂದು ಜಾಗದಲ್ಲಿ ಹಿಂಗೆ ಇತ್ತಲ್ಲ, ಈಗ ಏನಾಗಿದೆ ಅಲ್ಲಿ, ನೀವು ಕೇಳ್ಕೊಳ್ಬೇಕಾ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ. ಸೊ ಅದನ್ನು ಕೇಳೋಕೆ ಈಸಿ ಆಗುತ್ತೆ ಅಂತ ನಾನು ಅಷ್ಟೇ ಹೇಳಿದ್ದು. ಡೈರೆಕ್ಟಾಗಿ ಅವ್ರು ತುಂಬ ಜನ ಇದ್ದಾರೆ, ಈಗ ನಮ್ಮ ಹಮೀದು ಜಯಪ್ರಕಾಶ್, ಈವನ್ ಜಯಪ್ರಕಾಶ್ ಶೆಟ್ಟಿ ಕೂಡ ಡೈರೆಕ್ಟಾಗಿ ಅವರು ಆ್ಯಂಕರೇ ಆಗಿರೋದು. ನಾನು ಇಲ್ಲಿ ಬಂದಮೇಲೆ ನಾನು ಫಸ್ಟ್ ಅಲ್ಲಿ ಆ್ಯಂಕರ್ ಆಗಿದ್ದೆ, ಇಲ್ಲಿ ಬಂದು ನಾನು ರಿಪೋರ್ಟರ್ ಆಗಿ ಮತ್ತೆ ಆ್ಯಂಕರ್ ಆದೆ, ಯಾಕಂದ್ರೆ ಅಲ್ಲಿ ರಿಪೋರ್ಟಿಂಗ್ ಇರಲಿಲ್ಲ ಹೈದರಾಬಾದಲ್ಲಿ, ಯಾಕಂದ್ರೆ ಬರೀ ಡೆಸ್ಕ್ ಮಾತ್ರ ಇತ್ತು. ಸೊ ನಿಮ್ಮ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ, ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಬಟ್ ಇದರಿಂದ ನಿಮ್ಗೆ ಇನ್ನೊಂದು ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇದು ಬೆಟರು ಅಂತ ಅವರು ಹೇಳ್ತಾರೆ. ನೀವು ತುಂಬ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಜರ್ನಲಿಸ್ಟ್ಗಳಿದ್ದಾರೆ, ಕೆಲವರು ಕಾಲಮಿಸ್ಟ್ಗಳಿದ್ದಾರೆ, ಅವ್ರು ಲೈಫಲ್ಲಿ ರಿಪೋರ್ಟಿಂಗ್ ಮಾಡಿರಲ್ಲ, ಬರೋಳಿ ಅವ್ರು ಎಷ್ಟು ನಾಲೆಜಬಲ್ ಆಗಿರ್ತಾರೆ ಅಂತಂದರೆ ಅವ್ರು ಬೇರೆ ಬೇರೆದನ್ನೆಲ್ಲ ಓದ್ತಾರೆ. ನಾನು ನಿಮ್ಗೆ ಓದು ಅಂತ ಯಾಕೆ ಹೇಳ್ತೀನಿ ಅಂದರೆ ಕಾಂಪೆನ್ಸೇಟ್ ಮಾಡೋಕ್ಕೆ, ಕೆಲವೊಂದ್ಸಲ ನಿಮ್ಗೆ ಹೋಗೋಕ್ಕಾಗಲ್ಲ, ಬಟ್ ನೀವು ಓದ್ಕೋಬೇಕು, ಓದೋದ್ರಿಂದನೂ ಕೂಡ ಒಂದು ಹಂತದ ನಾಲೆಜ್ ಸಿಗುತ್ತೆ, ನಿಮ್ಗೆ ಸಿಗಲ್ಲಂತಲ್ಲ. ಸೊ ದಿಸ್ ಇಸ್ ಒನ್ ಪರ್ಸ್ಪೆಕ್ಟಿವ್, ಇದು ಬೆಟರ್ ಪರ್ಸ್ಪೆಕ್ಟಿವ್. ಆಮೇಲೆ ನಿಮಗೆ ನೀವೇನು ಹೇಳ್ತಾ ಇದ್ರಲ್ಲ ಅದನ್ನೆಲ್ಲ ನೀವು ಆ ಸಮಸ್ಯೆಗಳೆಲ್ಲ ನೀವು ಅಂದ್ಕೊಂಡಿದ್ದೀರಾ, ನೀವೇನು ಅಂದ್ಕೊಂಡಿದ್ರಲ್ಲ ಅವೆಲ್ಲ ಸಮಸ್ಯೆಗಳೆಲ್ಲ ನೀವು ಖಂಡಿತ ರಿಪೋರ್ಟಿಂಗ್ ಮಾಡಿ ನೀವು ಆ್ಯಂಕರ್ ಆಗಿ ನೀವು ಮದುವೆನ ಆಗ್ಬೋದು. ಮದುವೆ ಆದ್ಮೇಲೆ ನೀವು ಮಕ್ಕಳನ್ನ ಪೋಸ್ಟ್ ಮಾಡ್ಕೊಳ್ಳಿ, ಒಂದ್ 4 ವರ್ಷ ಏನಾಗಲ್ಲ, ಮದುವೆ ಆದ್ರೆ ಏನಾಯ್ತು, ಏನ್ ತೊಂದ್ರೆ ಹೇಳಿ? ಮದುವೆ ಆದ್ರೆ ಗಂಡ ಮನೆಗೆ ಬಾ ಮನೆಗೆ ಬಾ ಅಂತಾನ, ಅವ್ನಿಗೆ ಹೇಳ್ಬೇಕು ಇರಪ್ಪ ಇಲ್ಲೇ ನನ್ನ ಕೆಲಸ ಇದೆ ಅಂತ ಹೇಳ್ಬೇಕು. ಯು ಕಂಪ್ಲೀಟ್ ಯುವರ್ ಡ್ರೀಮ್ ಹಸ್ಬೆಂಡ್ ಅದಲ್ಲ,
ಹಸ್ಬೆಂಡ್ ಡ್ರೀಮ್ಗೆ ಯಾಕೆ ನೀವು ಜಾಯ್ನ್ ಆಗ್ತೀರಾ? ನಿಮ್ ಡ್ರೀಮ್ ನೀವು ಕಂಪ್ಲೀಟ್ ಮಾಡೋದು ಯಾವಾಗ? ಅದಕ್ಕೆ ಕಮಿಟ್ಮೆಂಟ್ ಆಗೋದಾದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಹೇಗೆ, ಮದುವೆ ಆದ ತಕ್ಷಣ ಗಂಡ ಹೇಳದಂಗ ಗಂಡ ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಇಲ್ಲ ಅಂತ. ಯಾಕೆ ಯಾಕೆ ನಾನು ನನ್ನ ವೈಫಿಗೆ ಹೇಳ್ತೀನಿ ನಿಂಗೆ ಏನ್ ಬೇಕು ಮಾಡೋ ಅಂತೀನಿ ನಾನು. ನನ್ನ ಹೋಗ್ಬೇಕಾ ಓಡಾಡ ಕುಮ್ಮರು ಹಂಗಂತ ಹೇಳ್ಬಿಟ್ಟು ಅದನ್ನ ಕೊಟ್ಟಿರೋ ಸಲುಗೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಬಾರದು, ಅದು ಒಳ್ಳೇದಲ್ಲ. ಆಮೇಲೆ ನಿಮ್ಗೆ ಡ್ರೀಮ್ಗಳಿರ್ತಾವಲ್ವ, ಪ್ರತಿಯೊಬ್ಬರಿಗೂ ಇರುತ್ತೆ, ಗಂಡು ಮಕ್ಕಳಿಗಿರುವಂಥ ಡ್ರೀಮ್ ಹೆಣ್ಮಕ್ಳಿಗೂ ಇರುತ್ತೆ. ಯಾಕೆ ಡ್ರೀಮನ್ನು ಕಂಪ್ಲೀಟ್ ಮಾಡ್ಕೊಳ್ಬಾರ್ದು, ಮಾಡ್ಕೊಳ್ಬೇಕು? ಅದಕ್ಕಂತೇಳಿ ಮದುವೆ ಅನ್ನೋ ಬಂಧನ ಅಂತ ಯಾಕೆ ಅಂದ್ಕೊಳ್ತೀರಾ? ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಅಷ್ಟೇ ಅಲ್ವಾ? ಅಷ್ಟೇ ಆಗಿ ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ, ನಿಮ್ಮ ಡ್ರೀಮನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಮದುವೆ ಆದಮೇಲೆ ಅಷ್ಟೆಲ್ಲ ಏನು ಚೇಂಜ್ ಆಗಲ್ಲ ಲೈಫು, ಮಕ್ಕಳಾದ್ಮೇಲೆ ಚೇಂಜ್ ಆಗುತ್ತೆ, ಮಕ್ಕಳಾದ್ಮೇಲೆ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಹಿಂಗಾಗಿ ಮಕ್ಕಳನ್ನ ಮಾಡ್ಕೊಳ್ಳೋ ನಾನು ಯಾವಾಗಲೂ ಹೇಳೋದಲ್ಲ, 26, 27, 28 ಮದುವೆ ಮಾಡ್ಕೊಳ್ಳಿ, 31, 30 ಆ ಟೈಮಲ್ಲಿ ನೀವು ಮಕ್ಕಳು ಮಾಡ್ಕೊಂಡು ಬಿಟ್ಟು, ಗೊತ್ತಿಲ್ಲ ನನಗೆ ಹೆಣ್ಮಕ್ಳದ್ದು ದೇಹ ಸ್ಥಿತಿ ಅದೆಲ್ಲ ಇರುತ್ತೆ ಅಫ್ಕೋರ್ಸ್ ಬೇರೆ ಬೇರೆ, ಬಟ್ ನೀವು ಅದೇ ನೋಡಿಕೊಂಡು ಮಾಡ್ಕೋಬೇಕು. ಅದೇ ನೋಡ್ರಿ ಬ್ಯಾಲೆನ್ಸ್ ಮಾಡೋದೇ ಲೈಫ್, ಬೇರೆ ಏನೂ ಇಲ್ಲ. ಆಮೇಲೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಕೂಡ ವಾಪಸ್ ಬರ್ಬೋದು. ನೀವು ಎಷ್ಟು ಜನ ಇದ್ದಾರೆ? ತುಂಬ ಜನ ಆ್ಯಂಕರ್ಸ್ ಇದ್ದಾರೆ, ಟಾಪಲ್ಲಿ ಇರುವಂಥ ಆ್ಯಂಕರ್ಸ್ಗಳು ಇದ್ದಾರೆ, ಎಲ್ಲರಿಗೂ ಮಕ್ಕಳಿದ್ದಾರೆ, ಫಿಮೇಲ್ ಆ್ಯಂಕರ್ಸ್ ತುಂಬ ಜನರಿಗೆ ಮಕ್ಕಳಿದ್ದಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ಒಂದು ಸಣ್ಣ ಸ್ಯಾಕ್ರಿಫೈಸ್ ಬೇಕೇ ಬೇಕಾಗುತ್ತಲ್ಲ ಫ್ಯಾಮಿಲಿಯಲ್ಲಿ, ಗಂಡ ಒಂದು ಹಂತ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಹೆಂಡತಿ ಒಂದು ಹಂತ ಎಲ್ಲವನ್ನೂ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಏನೋ ಒಂದು ಇದ್ದೇ ಇರುತ್ತೆ, ಏನೋ ಒಂದು ಮಕ್ಕಳಿಗೆ ಎಲ್ಲ ಚೆನ್ನಾಗಿದೆ ಅಂದರೆ ಮಗನಿಗೆ ಟೈಮ್ ಕೊಡೋಕ್ಕಾಗಲ್ಲ, ಅದೊಂದು ಗಿಲ್ಟ್ ಕಾನ್ಷಿಯಸ್ ಕಾಡ್ತಿರುತ್ತೆ. ನನಗೆ ಆ ಫೀಲ್ ಆಗಿದೆ, ಐ ಫೀಲ್ ನನಗೆ ತುಂಬ ಆಗಿದೆ ಸರ್ ಆ ವಿಚಾರದಲ್ಲಿ. ನನ್ನ ವೈಫು ವರ್ಕ್ ಮಾಡ್ತಾರೆ, ನಾನು ವರ್ಕ್ ಮಾಡ್ತೀನಿ. ನನ್ನ ಮಗಳ ವಿಚಾರದಲ್ಲಿ ಯಾರು ಊರಿಂದನೂ ಬರೋರಿರಲಿಲ್ಲ, ಯಾಕಂದರೆ ಅವ್ರು ಊರು ಬಿಟ್ಟು ಅವ್ರಿಗೆ ಬರೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ನಾನು ಅವಳಿಬ್ಬರೇ, ಏನು ಮಾಡಬೇಕು ಮಗಳನ್ನು? ಸೊ ವರ್ಕು ಮಾಡಬೇಕು, ಮಗಳನ್ನು ನೋಡ್ಕೊಳ್ಬೇಕು, ಹೆಂಗೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಬಟ್ ನೋವು ಇರುತ್ತೆ, ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ಅಲ್ಲಿ ಯಾರೋ ಪಕ್ಕದಲ್ಲಿರ್ತಾರೆ, ಒಂಚೂರು ನೋಡ್ಕೊಳ್ಳಿ ಅಂತ ಹೇಳಬೇಕು, ಇಲ್ಲ ಡೇ ಕೇರಲ್ಲಿ ಬಿಡಬೇಕು, ಒಂಚೂರು ನೋಡ್ಕೊಳ್ಳಿ ಅಂತ ಹೇಳಬೇಕು. ಅದಕ್ಕೆ ತಕ್ಕಂಗೂ ಪ್ರೊಫೆಷನ್ ನಡಿಬೇಕು. ಈಗ ಸೆಟ್ಲ್ ಆದಾಗ ಹೊಂದ್ಕೊಂಡು ಹೋಗ್ತಾ ಇರೋದು, ಆ ಟೈಮಿಗೆ ನಾವು ಹೆಂಗೆ ಸೆಟ್ ಮಾಡ್ಕೊಂಡು ಹೋಗ್ತೀವೋ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಅಷ್ಟೇ ಲೈಫ್, ಇನ್ನೇನೂ ಇಲ್ಲ. ಸರ್ ಹೇಳ್ದಂಗೆ ಸ್ಯಾಕ್ರಿಫೈಸು, ಅಡ್ಜಸ್ಟ್ಮೆಂಟು, ಈ ಅಡ್ಜಸ್ಟ್ಮೆಂಟಲ್ಲಿ ನಡ್ಕೊಂಡು ಹೋದರೆ ಅದಕ್ಕೆ ತಕ್ಕಂಗೆ ಡ್ರೀಮು ಕಂಪ್ಲೀಟ್ ಆಗುತ್ತೆ, ಹಾಗೆ ಮ್ಯಾನೇಜಬಲ್, ಏನೂ ಪ್ರಾಬ್ಲಮ್ ಇರೋಲ್ಲ. ಅಷ್ಟೊಂದು ಗಾಬರಿ ಇಟ್ಕೊಳ್ಬಿಡಿ ತಲೆಯಲ್ಲಿ, ಮದುವೆ ಆದರೆ ಹೆಂಗೆ, ಅದು ಹೆಂಗೆ, ಇದು ಹೆಂಗೆ, ಡ್ರೀಮ್ ಅಷ್ಟು ನೋಡ್ಕೊಳ್ಳಿ ಅಷ್ಟೇ ಹೋಗಿ. ಆಮೇಲೆ ಅವ್ರನ್ನೂ ಕೂಡ ಪಾರ್ಟಿಸಿಪೇಟ್ ಮಾಡ್ಕೋಬೇಕು. ಏನಂದ್ರೆ ಪ್ರಶ್ನೆ ಇಲ್ಲಿ, ನಿಮ್ಮ ಗಂಡ ಶುಡ್ ಬಿ ಪಾರ್ಟ್ ಆಫ್ ಯುವರ್ ಡ್ರೀಮ್, ಅಂದರೆ ನೀವು ಸಪ್ರೇಟಾಗಿ ನಿಮ್ಮ ಲೈಫ್ ನಂದು ಇದು ಹಿಂಗೆ ಅಂತ ಅಂದ್ಕೊಂಬಿಟ್ರೆ ಈಗೋ ಹೊರ್ಟ್ ಆಗ್ಬಿಡುತ್ತೆ, ಅಲ್ಲಿ ಬರೋದು ಅದೇ ಕರೆಕ್ಟ್. ಈ ಶುಡ್ ಬಿ ಪಾರ್ಟ್ ಅಲ್ಲಿ ಏನಂದರೆ ಅದು ಒಂದಿರುತ್ತೆ, ಅದು ಅವ್ರನ್ನ ಸೇರಿಸ್ಕೋಬೇಕು ನಿಮ್ಮ ಜೊತೆಗೆ. ಏನು ಹೇಳ್ಬೇಕಂದ್ರೆ ನಿನ್ನಿಂದನೇ ಕಣೋ ಎಲ್ಲ, ಸ್ವಲ್ಪ ಹಿಂಗೆ ನೀನು ಇಲ್ದಿದ್ರೆ ಆಗ್ತಿತ್ತಾ ಇದು ಅಂತ ಹಿಂಗೆ ಹೇಳ್ಬೇಕು ನೀವು. ಓಕೆ, ಒಂದು ನೌಕರಿ ಸಿಕ್ಕ ತಕ್ಷಣ ನನ್ನ ಗಂಡನಿಂದನೇ ಎಲ್ಲ ಅನ್ಬೇಕು, ಅವ ಅಂತ ನಾನು ಹೆಂಡತಿ ನೋಡು ಅಂತಾನೆ. ಆಮೇಲೆ ಹೋಗಿ ಮಾಡ ಮಗ ನೀನು ಅಂತಾನೆ, ಅವನು ನೈಟ್ ಶಿಫ್ಟ್ ಪರವಾಗಿಲ್ಲ ಮಾಡು ಅಂತಾನೆ. ಹಂಗೆ ಸ್ವಲ್ಪ ಊಸಿ ಹೊಡಿಬೇಕಾಗತ್ತೆ, ಕರೆಕ್ಟ್ ಅಲ್ವೇನ್ರಿ? ಇವೆಲ್ಲ ಕಲ್ಕೋಬೇಕು ನಿಮಗೇನೆ. ಓಕೆ ಹೇಳಿ ಸರ್, ನೀವು ಇಂಟರ್ವ್ಯೂಸ್ ಅಟೆಂಡ್ ಮಾಡಿದಾಗ ತುಂಬ ಫೇಸ್ ಮಾಡಿದಿರ ಎಲ್ಲ ಕಡೆ ಹೋಗ್ಬಿಟ್ಟು ಕೆಲಸ ಇಲ್ಲ ಅಂತ, ಅಲ್ಲಿ ಪಾರ್ಕಲ್ಲಿ ಹೋಗ್ಬಿಟ್ಟು ಮಲಗಿ, ಆಮೇಲೆ ಲಾಸ್ಟ್ ಇಂಟರ್ವ್ಯೂ ನೀವು ಸೆಲೆಕ್ಟ್ ಆಗಿದ್ದು 10:30 ಅಂತ ಹೇಳಿದ್ರು ಬೆಳಗ್ಗೆಯಿಂದ ಕಾದು, ಅವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಇದು ಸಿಗದೇ ಇದ್ರೆ ನೆಕ್ಸ್ಟ್ ಅಟೆಂಡ್ ಮಾಡೋ ಥರ ಇತ್ತ ಅಥವಾ ಪ್ರಿಪೇರ್ ಆಗಿದೆ? ಒಂದು ಡಿಸೈಡ್ ಮಾಡಿ ಬಂದ್ಬಿಟ್ಟಿದ್ದೆ ನಾನು ಊರಿಂದ, ನಾನು ಪ್ರೊಫೆಷನಿಗೆ ಹೋಗ್ತೀನಿ, ಕೆಲಸ ಸಿಕ್ಕರೆ ವಾಪಸ್ ಬರೋದಿಲ್ಲ ಅಂದರೆ ಬರಲ್ಲ ಅಂತೇಳಿ. ಮನೇಲಿ ಹೇಳೇ ಬಂದಿದೆ, November 1 ನಾನು ಆ ಡೇಟ್ ಇನ್ನೊಂದು ನೆನಪಲ್ಲಿದೆ, November 1 ನಾನು ಬೆಂಗಳೂರಲ್ಲಿದ್ದೆ. ಹಿಂದಿನ ದಿನ ಹೇಳಿಬಿಟ್ಟು ಕೆಲಸ ಸಿಕ್ಕರೆ ಬರ್ತೀನಿ, ಇಲ್ಲಾಂದರೆ ಬರಲ್ಲ ಅಂತೇನೆ. ಸೊ ನಾನು ಡಿಸೈಡ್ ಆಗಿ ಬಂದಿದ್ದೆ, ಕೆಲಸ ಹೆಂಗಾದರೂ ಸಿಗಲಿ, ಯಾರು ಕಾಲಿಗಾದರೂ ಬಿದ್ದರೆ ಚಿಂತೆ ಇಲ್ಲ, ಫಸ್ಟ್ ಒಳಗಡೆ ಸೇರ್ಕೋಬೇಕು ಅಂತೇಳಿ. ಅದನ್ನು ಸಿಗದೇ ಇದ್ರೆ ಮತ್ತೆ ಟ್ರೈ ಮಾಡೋ ಮನಸ್ಥಿತಿ ಇತ್ತು, ಸಿಗೋವರೆಗೂ ಬಿಡಲ್ಲ ಅಂತ ಡಿಸೈಡ್ ಮಾಡಿ ಎಲ್ಲ ಕಡೆ ಆಗ್ಬಿಟ್ಟಿತ್ತು ನನಗೆ. ಸೊ ಒಂದು ಇಲ್ಲಾಂದರೆ ವಾಪಸ್ ಹೋಗ್ಬೇಕಿತ್ತು ಮತ್ತೆ ನಾನು ಡಾನ್ ಬಾಸ್ಕೊ ಗೋವಾಕ್ಕೆ, ಅಲ್ಲಿ ಹೋಗಿ ಮತ್ತೆ ಟೀಚ್ ಮಾಡಬೇಕಾಗಿತ್ತು. ನಾನು ನನ್ನ ಫ್ಯಾಮಿಲಿಯಲ್ಲಿ ಇದ್ದವರೆಲ್ಲ ಟೀಚರ್ಸು, ನಾನು ಟೀಚರಾಗಿ ಹೋಗ್ತಾ ಇದ್ದೆ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು, ಬೇರೆ ಚೇಂಜ್ ಮಾಡ್ಕೊಳ್ಬೇಕು ಅಂತ ಆಚೆ ಬಂದೆ. ಒಂದು ನಾನು ಆಗಬೇಕು ಅಂತ ನಾನು ಬಂದ್ಬಿಟ್ರೆ ಅದಾಗಬೇಕು ಅಷ್ಟೇ. ಅದರಲ್ಲಿ ನಾನು ಮುಂಚೆ ಇದ್ದಂಗೆ ಫ್ಲಕ್ಚುಯೇಷನ್ ಥರ ಆಯ್ತು ನೋಡೋಣ ಬಿಡು ಇದನ್ನ ಮಾಡ್ಬಿಡಿದ್ರೆ ಆಗಲ್ಲ, ಅದು ಎಷ್ಟೇ ಕಷ್ಟ ಆದರೂ ನಾವು ಅದನ್ನ ಪಡೆಯೋವರೆಗೂ ಬಿಡಬಾರ್ದು ಅಂತೀರ. ಅದನ್ನು ಹೇಳಬೇಕು ಸರ್, ಕಷ್ಟದ ವಿಚಾರ ಬಂದಾಗ ಫಸ್ಟ್ ಜಾಯ್ನ್ ಆದಾಗ ಸುವರ್ಣದಲ್ಲಿ ನಂಗೆ ಸ್ಯಾಲ್ರಿ 6,000 ಸರ್, 6,000. ನಮ್ಗೆ ಕೆಲಸ ಸಿಕ್ಕರೆ ಸಾಕು ಅನ್ಬೇಕಾದ್ರೆ ಇನ್ನೇನು ಯಾವ್ದಾರು ಕೊಡಿ ಅಂತೇಳಿ ಸುಮ್ಮನೆ ಇದೆ. ಅದರಲ್ಲಿ 2,000 ಮನೆ ಕಳಿಸ್ತಿದ್ದೆ ನಾನು, ಇನ್ 6,000-2,000 ಮನೆ ಕಳಿಸ್ತಾ ಇದ್ದೆ ಊರಿಗೆ ಅಪ್ಪಂಗೆ, ಯಾಕಂದ್ರೆ ಅವ್ರು ಬಂದಿದ್ದ ಕಷ್ಟದ ರೀತಿಯಲ್ಲಿ. ಆಮೇಲೆ ಅವ್ರು ಆ ಟೈಮಲ್ಲಿ ರಿಟೈರ್ಮೆಂಟ್ ಆಗೋರ ಪರಿಸ್ಥಿತಿಯಲ್ಲಿತ್ತು, ಅಲ್ಲಿಗೆ ಕಳಿಸ್ತಾ ಇದ್ದೆ. ಅದೊಂದು
ಹೆಂಗೆ ಅಂತಂದರೆ ಮನೆಯಲ್ಲಿ ಯಾವಾಗಿದ್ರೂ ಕೂಡ ದುಡಿಯೋಕ್ಕೆ ಶುರು ಮಾಡಿದಾಗ ಸಮ್ ಪಾರ್ಟ್ ಆಫ್ ನೀವು ಮನೆಗೆ ಫ್ಯಾಮಿಲಿ ಕೊಡೋದನ್ನು ಕಲ್ಕೊಳ್ಬೇಕು. ನೀವು ಎಷ್ಟೇ ದುಡಿಯಿರಿ ಸಮ್ ಪಾರ್ಟ್ ಅಪ್ಪ ಅಮ್ಮಂಗೆ ಕಳಿಸೋದು ಕೊಡಿ, ಅದು ನಿಮ್ಗೆ ಕೊಡೋ ಖುಷಿ ಇದೆಯಲ್ಲ ಭಾಳ ಖುಷಿ ಕೊಡುತ್ತೆ, ಭಾಳ ಸಮಾಧಾನ ಕೊಡುತ್ತೆ. ಎಷ್ಟೋ ಬರಲಿ ಸರ್, 1,000 1,000 2,000 ಎಷ್ಟೇ ಕೊಡಲಿ, ನಾನು ಟಿಲ್ ಅವ್ರು ಲಾಸ್ಟ್ ಇರೋರು ನನ್ನ ತಮ್ಮ ತಂಗಿ ಏನು ಸೇರ್ಕೊಳ್ಬೇಕಾಗಿತ್ತು ಜಾಬ್ ಅಲ್ಲಿವರೆಗೂ ನಾನು ಕಳಿಸ್ಕೊಟ್ಟೆ, ಅವರಿಬ್ಬರು ಜಾಬಿಗೆ ಸೇರ್ಕೊಂಡ್ಮೇಲೆ ನಾನು ಸ್ಟಾಪ್ ಮಾಡಿಕೊಂಡೆ, ಅಲ್ಲಿವರೆಗೂ ಕಳಿಸ್ಬೇಕು. ಯಾಕೆ ಕಳಿಸ್ಬೇಕು ಅಂದರೆ ಒಂದು ಸಮಾಧಾನ, ಒಂದು ತೃಪ್ತಿ. ಅಪ್ಪ ಅಮ್ಮ ನಮ್ಮನ್ನೆಲ್ಲ ಇಷ್ಟು ಮಾಡ್ಕೊಂಡು ಬಂದರು, ಅವ್ರ ಕಷ್ಟಕ್ಕೆ ನಾವು ನಿಲ್ಬೇಕಲ್ವ ಕೊನೆಯಲ್ಲಿ. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ 6,000 ರೂಪಾಯಿ ಸಂಬಳ ಸರ್, 2,000 ಮನೆ ಕಳಿಸ್ತಾ ಇದ್ದೆ. ನನ್ನಿಲ್ಲಿ ಪರಿಸ್ಥಿತಿ ಏನು ಅಂತಂದರೆ ನಾನು ಕೊಡೋ ಬಾಡಿಗೆನೂ ಕಟ್ಟಬೇಕು, 1,500 ರೂಪಾಯಿ ಬಾಡಿಗೆ ಇತ್ತು, ಉಳಿಯೋದೆಷ್ಟು ನನ್ನ ಹತ್ರ 2,000 ರೂಪಾಯಿ 6,000ದಲ್ಲಿ. ಅದರಲ್ಲಿ ನನ್ನ ಲೈಫ್ ಲೈನ್ ನನ್ನ ಲೈಫ್ ಹೆಂಗೆ ನಡೆಸ್ಕೊಡ್ತಿದ್ದೆ ಅಂದರೆ ಬೆಳಗ್ಗೆ 10 ರೂಪಾಯಿ ತಿಂಡಿ ಮುಗಿಸ್ಕೊಳ್ಬೇಕು, ಮಧ್ಯಾಹ್ನ 20 ರೂಪಾಯಿ ಊಟ ಆಗಬೇಕು, ರಾತ್ರಿ 20 ರೂಪಾಯಿ ಊಟ. ಸೊ 50 ರೂಪಾಯಿ ಒಂದು ದಿನಕ್ಕೆ ಅಂತ ಫಿಕ್ಸ್ ನನಗೆ. 50 ರೂಪಾಯಿ ದಿನಕ್ಕಾದರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ನನಗೆ? 1,500 ರೂಪಾಯಿ. ಸೊ 2,000 ರೂಪಾಯಲ್ಲಿ ನಾನು 1,500 ರೂಪಾಯಿ, ಅದಕ್ಕೆ 500 ರೂಪಾಯಿ ನನ್ನ ಹತ್ರ ಸೇವು. ಬಟ್ ಇನ್ನೊಂದು ಖುಷಿ ಏನಾಗೋದು ಗೊತ್ತಾ ಸರ್, ರಿಪೋರ್ಟಿಂಗಲ್ಲಿ ಇದ್ವಿ, ಯಾವುದಾದ್ರು ಪ್ರೆಸ್ ಮೀಟ್ ಬಂದಾಗೆ ಎಲ್ಲಾದರೂ ಊಟ ಇದ್ಬಿಟ್ರೆ, ಊಟ ಮಾಡಿಬಿಟ್ರೆ ಅವತ್ತಿನ ದಿನ ಊಟ ಮುಗಿತಂದು ಅವತ್ತು 20 ರೂಪಾಯಿ ಉಳಿತಲ್ವ ನನಗೆ, ಆ 20 ರೂಪಾಯಿ ಉಳಿಸ್ಕೊಳ್ಳೋದು, ಅವಾಗ ಖುಷಿ ಆಗೋದು, ಹಾ ಇವತ್ತೊಂದು ಚೂರು ಸೇವ್ ಆಯಿತು ಅಂತೇಳಿ. ಸೊ ನಿಮಗೆ ಒಂದು ಪ್ರೊಫೆಷ್ನಲಲ್ಲಿ ನೀವು ಹೆಂಗೆ ಹೋಗ್ತಾ ಇದ್ರೆ ಅನ್ನೋದು ಇನ್ನೊಂದು ಕಡೆಗೆ, ನೀವು ನನಗೆ ಈ ವಿಚಾರದಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಮತ್ತು ಇವೆರಡು ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಇದು ಭಾಳ ಹೆಲ್ಪ್ಫುಲ್ ಆಯಿತು. ನಿಮ್ಮ ಬರುವಂಥ ಸ್ಯಾಲ್ರಿಯನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಬಹುದು ನೀವು ಅಂತೇಳಿ. ಬರೋ 6,000ದಲ್ಲಿ ಏನಾಗುತ್ತೆ ಬಿಡು, 6,000ದಲ್ಲಿ ಹಿಂಗೆ ಅನ್ನೋರು ಇದ್ದಾರೆ. ಬಟ್ 6,000ದೊಳಗೆ ನೀವೇನು ಮ್ಯಾನೇಜ್ ಮಾಡ್ಕೊಳ್ಬನ್ನೋದು ಈಸಿ ಆಗುತ್ತೆ. ಯಾಕೆ ಹೇಳಿದೆ ಅಂದರೆ ಇತ್ತೀಚೆಗೆ ಬರುವಂಥವ್ರು ಸರ್, ನಂಗೆ ಮೊನ್ನೆ ರವಿಗಡೆ ಸರ್ ಹೇಳ್ತಾ ಇದ್ರು, ನಿಮ್ಮ ಬ್ಯಾಚ್ ಬಂದಂಗೆ ಪ್ಯಾಷನ್ ಇರುವಂಥ ಹುಡುಗರಿಗೆ ಬರ್ತಾ ಇಲ್ಲ ಕಣೋ ಅಂತಂದ್ರು. ನಂಗೆ ಭಾಳ ಬೇಜಾರಾಗೋಯ್ತು, ಯಾಕೆ ಹಿಂಗೆ ಆಗ್ತಾ ಇದೆ ಅಂತೇಳಿ. ಈಗ ಬರೋರೆಲ್ಲ ಏನು ಹೇಳ್ತಾರೆ ಅಂದರೆ ಗೌರ್ಮೆಂಟ್ ಟೈಮಿಂಗ್, ಹಾಂ 9 hours 8 hours ಡ್ಯೂಟಿ ಇರ್ಬೇಕು ಸರ್ ಬೆಳಗ್ಗೆಯಿಂದ ಸಂಜೆವರೆಗೂ, ನಮ್ಗೆ ಅದಾಗಲ್ಲ ಇದಾಗಲ್ಲ, ವರ್ಕೋಹಾಲಿಕ್ ಇರಲ್ಲ ಅವ್ರ ಹತ್ರ ಅಂತ ಹೇಳಿದ್ರು. ಹಿಂಗೆ ಕೇಳ್ತಾ ಇದ್ರು ಅಂಥೇಳಿ, ಯಾಕೆ ಅರ್ಥ ಆಗ್ತಿಲ್ಲ ನನಗೆ ಸ್ಟೂಡೆಂಟ್ಸಲ್ಲಿ. ಪ್ಯಾಷನ್ ಇಟ್ಕೊಂಡು ನಾನು ಎನಿ ಟೈಮ್ 24 hours 24 hours ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು, ನೈಟ್ ಹ್ಞೂ ನೈಟ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು, ಸಂಬಳ ಇಷ್ಟು ಹ್ಞೂ ಆಯಿತು ರೆಡಿ. ಎಷ್ಟೇ ಬರಲಿ ನೀವು 1-2 ವರ್ಷ ಸ್ಟ್ರಗಲ್ ಮಾಡಿರಿ, ನಿಮ್ಮ ಸಂಬಳ ನಿಮಗೆ ಇನ್ಕ್ರೀಸ್ ಆಗುತ್ತೆ. 2 ವರ್ಷ ಸಾಕು ನೀವು ಸ್ಟ್ರಗಲ್ ಮಾಡಿದ್ರೆ ನಿಮಗೆ ಆಮೇಲೆ ನಿಮ್ಮ ಸ್ಯಾಲ್ರಿ ನಿಮ್ಮ ಲೆವೆಲ್ಗೆ ಬರೋಕ್ಕೆ ಶುರು ಆಗುತ್ತೆ, ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಸ್ಟಾರ್ಟಿಂಗೇ ಬಂದು ನನಗೆ 15,000 ಕೊಟ್ಟರೆ ಬರ್ತೀನಿ, ನಂಗೆ 20,000 ಕೊಟ್ಟು, ಈ ಡಿಮ್ಯಾಂಡನ್ನು ಇಡೋದನ್ನು ಬಿಟ್ಬಿಡ್ಬೇಕು. ಆವಾಗಲೇ ಲೈಫಲ್ಲಿ ಸ್ವಲ್ಪ ಮೇಲ್ಗಡೆಗೆ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ಡೈರೆಕ್ಟಾಗಿ ನನಗೆ 1.5 ಲಕ್ಷ ನನಗೂ ಬಂತು ಆಫರ್ಸ್ಗಳು, ನಂಗೆ ಬೇರೆ ಬೇರೆ 1.5 ಲಕ್ಷ ಎಲ್ಲ ಆಫರ್ಸ್ ಕೊಟ್ಟರು. ಸರ್ ಒಂದೇ ಮಾತು ಹೇಳಿದ್ದು ನನಗೆ, ನಿನ್ನ ಲೈಫಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋದ್ರೇ ಅದರ ಖುಷಿ ಭಾಳ ಥ್ರಿಲ್ ಕೊಡುತ್ತೆ. ನೀನೊಮ್ಮೆ ಮೇಲ್ಗಡೆ ಲಾಂಗ್ ಸ್ಟೆಪ್ ಇಟ್ಟೆ ಅಂದರೆ ಈ ಇನ್ ಬಿಟ್ವೀನ್ ಸ್ಟೆಪ್ಸನ್ನು ನಿಂಗೆ ವಾಪಸ್ ಬರೋಕ್ಕಾಗಲ್ಲ. ನಿನಗೆ ರಂಗನಾಥ್ ಸರ್ ಹೇಳಿದ ಮಾತು ಇದನ್ನೇ, ನನಗೆ ವಾಪಸ್ ನಿನಗೆ ಕಾಲಿಡೋಕ್ಕಾಗಲ್ಲ, ಯಾಕಂದ್ರೆ ಮೇಲ್ಗಡೆಗೆ ಹೋದ್ಮೇಲೆ ಕೆಳಗಡೆಗೆ ವಾಪಸ್ ಬರೋಕ್ಕಾಗಲ್ಲ. ಅಷ್ಟು ಸಂಬಳ ತೊಗೊಂಡ್ಮೇಲೆ ನೀವು ಅದಕ್ಕೆ ಕಮಿಟ್ ಆಗಿಬಿಟ್ಟು ವಾಪಸ್ ಈ ದುಡ್ಡಿಗೆ ಕಮಿಟ್ ಆಗೋಕ್ಕಾಗಲ್ಲ. 1.5 ಲಕ್ಷ ಸಂಬಳ ತೊಗೊಂಡು ಆಮೇಲೆ ಎಲ್ಲೋ ಅಲ್ಲೇನೋ ಆಯಿತು ಚಾನಲ್ ಬಂದಾಯಿತು ಅಂದಾಗ ನಾನು ವಾಪಸ್ 70,000 ಕೆಲಸಕ್ಕೆ ಎಲ್ಲಿಗೆ ಬರೋಕ್ಕಾಗತ್ತೆ? ನನಗೆ ಕಮಿಟ್ಮೆಂಟ್ ಆಗೋಕ್ಕಾಗಲ್ಲ. ಸೊ ಗೋ ಆನ್ ಸ್ಟೆಪ್ ಬೈ ಸ್ಟೆಪ್, 10, 20, 25, 30. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಆಮೇಲೆ ಒಂದು ಲೆವೆಲಿಗೆ ಬಂದು ಕೂತಾಗ ಯು ಫೀಲ್ ಗುಡ್, ಓಹ್ ನನ್ನ ಲೈಫಲ್ಲಿ ಎಲ್ಲ ಸ್ಟ್ರಗಲನ್ನು ನೋಡಿದ್ದೀನಿ, ನನ್ನ ಲೈಫಲ್ಲಿ ಎಲ್ಲ ಸ್ಟೆಪ್ಸ್ಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಅಷ್ಟು ಸಂಬಳದಾಗ ಹೆಂಗಿತ್ತು ನಂಗೆ ಗೊತ್ತು. ಯಾರಾದರೂ ಹೇಳಿದ್ರೆ ನಿಂಗೇನು ಗೊತ್ತು 6,000 ಸಂಬಳ ಅಂದ, ನಂಗೆ ಗೊತ್ತು ಕಣ ನಾನು 6,000 ಸಂಬಳ ಕೆಲಸ ಮಾಡಿದ್ದೀನಿ ಅಂದರೆ. 10,000ದಾಗ ನಿಂಗೇನು ಗೊತ್ತು ಏನು ಮಾಡ್ತೀನಿ ಅಂದರೆ, ನಂಗೆ ಗೊತ್ತು 10,000 ರೂಪಾಯಿ ಸಂಬಳ ಹೆಂಗೆ ಅಂದರೆ. ಈಗಲೂ ಬಿಟ್ಟರೆ 1.5 ಸಾವಿರದಲ್ಲಿ ನಂಗೆ ಜೀವನ ನಡೆಸ್ಕೊಳ್ತೀನಿ, ಐನೋ 1.5 ಸಾವಿರದಲ್ಲೇ ಜೀವನ ನಡೆಸ್ಕೊಳ್ತೀನಿ ಸರ್. ಯಾವ್ಯಾವ ಅಂಗಡಿಯಲ್ಲಿ ಎಷ್ಟೆಷ್ಟು ರೇಟಿಗೆ ಏನು ಸಿಗುತ್ತೆ ಅಂತ ನಂಗೆ ಗೊತ್ತು. ನಾನು ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿರ್ತೀನಿ. 1.5 ಸಾವಿರದಲ್ಲೇ ಜೀವನ ನಡೆಸ್ಬೋದು ಬೆಂಗಳೂರಲ್ಲಿ. ಭಾಳ ಜನ 1.5 ಸಾವಿರದಲ್ಲಿ ಏನ್ರಿ ಆಗುತ್ತೆ ಬೆಂಗಳೂರಲ್ಲಿ ಬದುಕೋಕ್ಕಾಗತ್ತೇನ್ರಿ ಅಂತ ಕೇಳ್ತಾರೆ. ಆರಾಮಾಗಿ ಬದುಕ್ಬೋದಪ್ಪ ಅಂತೀನಿ ನಾನು. ನಿನ್ನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ನನಗೆ ಅದೇ ಹೋಟೆಲಲ್ಲೇ ಬೇಕು, ನಂಗೆ ಅಷ್ಟೇ ದುಡ್ಡದ್ದು ತಿನ್ನಬೇಕು, ನನಗೆ ಪಿಜ್ಜಾ ಬರ್ಗರ್ ತಿನ್ನಬೇಕು ಅಂದರೆ ಆಗಲ್ಲ. ಈಗ ಅವ್ರು ಕಾಯಿಸ್ತಾರಲ್ವಾ ಇಂಟರ್ವ್ಯೂ ಮಾಡೋಕ್ಕೆ, ಅದು ಅವ್ರು ಗೊತ್ತಿದ್ದು ಮಾಡ್ತಾರ, ಹೇಗೆ ಅನಿಸುತ್ತೆ ನಿಮಗೆ? ನಿಮಗೆ ಒಂದು ಸಮಸ್ಯೆ ಏನಂದರೆ ಮೀಡಿಯಾದಲ್ಲಿ
ಕೆಲವೊಂದು ಟೈಮಲ್ಲಿ ನಾವು ವರ್ಕೋಹಾಲಿಕ್ ಆದಾಗ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಲ್ಲ, ಏನಾಗಿರುತ್ತೆ ಅನ್ನೋದು ಮರ್ತ್ಬಿಟ್ಟಿರ್ತೀವಿ ಒಂದೊಂದ್ಸಲ, ಮರ್ತ್ಬಿಡ್ತೀವಿ. ನಾವು ಇಂಟೆನ್ಷನಲಿ ಮಾಡಲ್ಲ, ಯಾರಿಗೋ ಇವ್ರಿಗೆಲ್ಲ ಹಂಗೆ ಮಾಡಬೇಕು ಅನ್ನೋಂಥ ದುರುದ್ದೇಶ ಯಾರಿಗೂ ಪೇಷನ್ಸ್ ಟೆಸ್ಟ್ ಮಾಡೋಕ್ಕೆ ಅಥವಾ ಇವರು ಎಷ್ಟು ಇಂಟ್ರೆಸ್ಟ್ ಇದೆ ಆ ಥರ ಹಂಗೆ. ನಿಮಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೇಷನ್ಸ್ ಚೆಕ್ ಮಾಡುವಂಥದ್ದು ಏನಿದೆ ಅಷ್ಟೆಲ್ಲ ಏನೂ ಇಲ್ಲ. ಪೇಷನ್ಸ್ ಎಷ್ಟು ಚೆಕ್ ಮಾಡ್ತಾರೆ ನಿಮಗೆ, 1 hour, 2 hours, 3 hours, ಆಮೇಲೆ ಅವರೇ ಕರೀತಾರೆ. ಬಟ್ ಅಲ್ಲಿ ಏನಾಗಿತ್ತು ಅಂದರೆ ಅವ್ರಿಗೆ ಗೊತ್ತಾಗಿಲ್ಲ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿ. ಸರ್ ಅಲ್ಲಿ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು, ಸರ್ ಕಮ್ಯುನಿಕೇಟ್ ಮಾಡಿರಲಿಲ್ಲ. ಸೊ ನಾನು ಸ್ಟಿಕ್ ಆನ್ ಆಗಿದ್ದೆ ಅಷ್ಟೇ, ನನಗೆ ಇವತ್ತು ಭೇಟಿ ಆಗಬೇಕು, ನಾನು ಮಾತಾಡಬೇಕು ಅಂದರೆ ಮಾತಾಡಬೇಕು, ನನಗೆ ಕರೆದಿದ್ದಾರೆ ಅಂದಮೇಲೆ ನಾನು ಕೂತ್ಕೊಳ್ಳೋ ಕೆಲಸ. ಫೈನಲಿ ಅವ್ರು ವಾಪಸ್ ಮನೆಗೆ ಹೋಗೋವರೆಗೂ ನಾನು ಕೂತ್ಕೊಂಡು ಹೋಗೋ ಕೆಲಸ ನಂದು. ನಾನು ಬಂದಿದ್ದೀನಿ, ನನಗೆ ಹರ್ಕತ್ ಬಿದ್ದಿದೆ ಅವರಿಗೆಲ್ಲ, ಅಂದರೆ ನನಗೆ ಅವಶ್ಯಕತೆ ಇದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿದ್ದೆ. ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಒಂದು ಕಸ್ತೂರಿ ಚಾನಲ್ ಹೋಗಿದೆ ಸರ್, ಸಂಜೆ ಚಿಕ್ಕ ಮಗು ಇತ್ತು, ನನಗೆ ಸಂಜೆವರೆಗೂ ವೇಟ್ ಮಾಡಿದೆ, ಆಗಲಿಲ್ಲ ಮಗು ಸತಾಯಿಸ್ತೀನಿ ತಂದ್ಬಿಟ್ಟು ರಿಟರ್ನ್ ಹೋದೆ. ಅವ್ರು ಹೇಳಿದ್ರು ನಾವು ಬರೋವರೆಗೂ ವೇಟ್ ಮಾಡಬೇಕಿತ್ತು ನೀವು, ಅದರಿಂದ ಕೇಳಿದೆ ಸರ್. ಅದೇ ನೋಡಿ, ಎಲ್ಲ ಅದಕ್ಕೆ ಸಮಸ್ಯೆ, ಮಗು ಎಲ್ಲಕ್ಕಿಂತ ದೊಡ್ಡ ಕಮಿಟ್ಮೆಂಟ್ ಅದು ಆಗ್ಬಿಡುತ್ತೆ. ಸೊ ಅದಕ್ಕಿಂತ ಮುಂಚೆನೆ ಇವ್ರು ಹೇಳಿದ್ದಕ್ಕೆ ಒಂದು ಪೂರಕವಾಗಿ ಹೇಳ್ತೀನಿ ನಾನು, ನನ್ನೊಂದು ಚಿಕ್ಕದ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಇವು ಬೆಳಿಗ್ಗೆ ಹೋಗಿ 8 ಗಂಟೆಗೆ ಹೋಗಿ ರಾತ್ರಿ 10:30 ಸಿಕ್ತಂತ ಹೇಳಿದ್ರಲ್ಲ, ನಾವು ಹೈದರಾಬಾದ್ಗೆ ಹೋದಾಗ ನಾನು ಇಲ್ಲಿ ಕೆಲಸ ಮಾಡಿದ್ದೆ. ಸೇಮ್ ನೋಡಿ ಲೈಫ್ ಹೆಂಗೆ ಅಂದರೆ, ಅರುಣದ ನಂದು ನಾನು ಲೆಕ್ಚರ್ ಆಗಿದ್ದೆ, ನಾನು ಇಲ್ಲಿ ಬೆಂಗಳೂರಲ್ಲಿ ಲೆಕ್ಚರ್ ಆಗಿದ್ದೆ, ಅಮ್ಮಣ್ಣಿ ಕಾಲೇಜು ಆ್ಯಂಡ್ ನಿಜಲಿಂಬ ಕಾಲೇಜ್ ಲೆಕ್ಚರ್ ಆಗಿದ್ದೆ. ನನಗೆ ಯಾವಾಗಲೂ ಸ್ಕ್ರೀನ್ ಬಗ್ಗೆನೇ ನಂಗೆ ಆಸಕ್ತಿ ಇತ್ತು. ಏನು ಸ್ಕ್ರೀನ್ ಅನ್ನೋದು ಗೊತ್ತಿರಲಿಲ್ಲ, ಒಟ್ಟಿನಲ್ಲಿ ಸ್ಕ್ರೀನ್ ಹೋಗಬೇಕು ಅಂತ ಇತ್ತು. ಅಲ್ಲಿ ಹೋಗಿ ನಾನು ಕಟ್ ಶಾರ್ಟ್ ಮಾಡಿ ಹೇಳ್ತೀನಿ. ಅಲ್ಲಿ ಹೋದರೆ ನಮ್ಮ ರಾಮಕೃಷ್ಣ ಉಪಾಧ್ಯಾಯ ಅಂತ ಇದ್ರಲ್ಲ, ಅವರು ನಂಗೆ ಕಳಿಸಿದ್ರು. ಅಲ್ಲಿ ಹೋಗಿ ನಾನು March 20, 21, 21 ಅದು ಬಿಸಿಲು ಅಂದರೆ ಬಿಸಿಲು, ಹೈದರಾಬಾದ್ ಬಿಸಿಲು ಇದೆಯಲ್ಲ ಅದು ನರಕ. ಓಕೆ, ಹೋಗಿ ಅನುಭವಿಸಿ ಒಂದ್ಸಲ ಯಾವಾಗಾದರೂ, ಭಾಳ ಕಷ್ಟ ಅದು. ಓಕೆ, ಆಮೇಲೆ ಅಲ್ಲಿ ಹೋಗಿ ನೀವು ಏನಾದ್ರು ಅವತ್ತು ಎಲ್ಲ ರೆಡಿ ಆಗಿ ಅಲ್ಲೊಂದು ಸಹಾರ ಅಂತ ಗೆಸ್ಟ್ ಹೌಸ್ ಇದೆ, ಆ ಬಿಸಿಲಿನ ಮಧ್ಯೆ ಒಂದು ಗೆಸ್ಟ್ ಹೌಸು, ಅದರಲ್ಲಿ ನೀರು ಬಾತ್ರೂಮಲ್ಲಿ ಒಂದು 10 ನಿಮಿಷ ಜಾಸ್ತಿ ಇದ್ಬಿಟ್ರೆ ಮೂರ್ಛೆ ಹೋಗ್ಬಿಡ್ತೀವಿ ಅಷ್ಟು ಹೀಟು. ಆಮೇಲೆ ನಾನು ಹೋಗಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿ ಕೂತ್ಕೊಂಡೆ ಅಲ್ಲಿ SR ಅಂತಿದ್ರು. ಬೆಳಗ್ಗೆ 10:30 ಹೋಗಿ ಕೂತ್ಕೊಂಡೆ. ಇವು ಈಗ ಏನು ನನ್ನ ಕ್ಲೋಸ್ ಫ್ರೆಂಡ್ಸ್ ಇದೆ ಅವರೆಲ್ಲ ಅಲ್ಲೇ ಕೂತ್ಕೊಂಡಿದ್ರು, ಬಟ್ ನಾನು ಯಾರು ಮಾತಾಡ್ಸಿಲ್ಲ, ಯಾಕಂದ್ರೆ ಪರಿಚಯ ಇರಲಿಲ್ಲ. ನಾವು ಕೂತ್ಕೊಂಡೆ ನಾಳೆ ಯಾರು ಹಂಗಾದ ಬರೋದು ಶೆಟ್ಟಿ ಎಲ್ಲ ಅವ್ರು ನನಗಿಂತ 3-4 ತಿಂಗಳೆಲ್ಲ ಸೀನಿಯರ್ಸ್, ನಾನೆಲ್ಲ ಕೂತ್ಕೊಂಡೆ ಹಿಂಗೆ ಇಟ್ಕೊಂಡು ಹಿಂಗೆ ಕೂತ್ಕೊಂಡಿದ್ದೆ. SR ಯಾರೋ ಹೇಳಿದರು ಹಿಂಗೆ ಕಾಯ್ದು ಕೂತ್ಕೊಳ್ಳಿ ಬರ್ತಾರೆ ಅಂತೇಳಿ. ನಾನು ಲೆಟ್ರಲ್ಲಿ ಹಾಡ್ಕೊಂಡು ಕೂತ್ಕೊಂಡೆ, ಬೆಳಗ್ಗೆಂದು ಕೂತ್ಕೊಂಡೆ, ಸಂಜೆ ರಾತ್ರಿ ತನಕ ಕೂತ್ಕೊಂಡೆ. ಕೂತ್ಕೊಂಡು ಕೂತ್ಕೊಂಡ್ರೆ ನಾನು ಕರೀಲೇ ಇಲ್ಲ, ವಾಪಸ್ ಬಂದೆ. ಮತ್ತೆ ನಂಗೆ ಹಂಗೆ ರೂಮ್ ಇತ್ತಲ್ಲ ಅಲ್ಲಿ ಹೋಗಿ ಕೂತ್ಕೊಂಡೆ, ಮರುದಿನ ಬಂದೆ ಮತ್ತೆ ಕೂತ್ಕೊಂಡೆ, ಮತ್ತೆ ಕರೀಲಿಲ್ಲ. 3ನೇ ದಿನ ನಾನು ಕೂತ್ಕೊಂಡು ನೋಡಿ 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 ಅವ್ರು ಕರೀಲಿಲ್ಲ, ಇಲ್ಲಿದ್ದವ್ರಿಗೆ ಬೇಜಾರಾಗೋಯ್ತು, ಏ ಯಾಕ್ರೆ ಹಿಂಗೆ ಕೂತ್ಕೊಂಡಿದ್ದೀರ, ಯಾರು ಪಕ್ಕದಲ್ಲೇ ಡೆಸ್ಕ್ ಇತ್ತು, ಡೆಸ್ಕ್ ಪಕ್ಕದಲ್ಲೇ ನಾನು ಕೂತ್ಕೊಂಡಿದ್ದೆ ಹೊರಗಡೆ ರಿಸೆಪ್ಷನ್ ಅಲ್ಲ. ನಾಣಯ್ಯ ಅಂದರು, ನಾಣಯ್ಯ ಅಂತ ನನ್ನ ಕ್ಲೋಸ್ ಫ್ರೆಂಡು ಕಲೀಗ್, ಏ ಯಾಕ್ರೆ ಹಿಂಗೆ ಕೂತ್ಕೊಂಡಿದ್ರೆ 3 ದಿನದಿಂದ, ಇಲ್ಲ ಸರ್ ನಾನು ಇಂಟ್ರೂ ಬಂದಿದ್ದೀನಿ. ಹೌದಾ, ಬಂದರೆ ಅಲ್ಲೇ ಹೋಗ್ತಾರೆ, ಇಲ್ಲೇ ಇದ್ರೆ ಬನ್ನಿ ಅಂತೇಳಿ ಶಿವಶಂಕರ್ ಸರ್ ಅಂತ ಇದ್ರು, ಅವ್ರು ಕರೆದ್ರು. ಇಂಟ್ರೂ ಬಂದು ಯಾರು ಕಳಿಸಿದ್ದು ಅಂದರು, ಹಿಂಗೆ ಇವರು ರಾಮಕೃಷ್ಣ. ಓ ಹೌದಾ, ತೋರಿಸಿ ಅಂದರು, ಎಲ್ಲ ಹಿಂಗೆ ನೋಡಿದರು. ನೋಡಿ ಅಲ್ಲೇ ನನಗೆ ಏ ಇವ್ರಿಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಮಾಡ್ರಿ ಅಂತ ಅಲ್ಲೇ ಜಾಬ್ ಕೊಟ್ಟೇ ಬಿಟ್ರು ಒಂದು ಸೆಕೆಂಡಲ್ಲಿ. 3 ದಿನ ಕಾಯ್ದೆ ನಾನು ಅದಕ್ಕೆ. ಅಂದರೆ ಹೇಳೋದು, ಅದು ನಾನು ತಾಳ್ಮೆಗೆ ಇಟ್ಬಿಟ್ಟಿದ್ರೆ ಈಗ ನೋಡಿ, ಇವ್ರು 10 ದಿನ ಏನೂ ಸಿಗ್ತಿರ್ಲಿಲ್ಲ. ಕಾಯ್ಬೇಕಲ್ವಾ? ಆ ಕಾಯೋದ್ರ ಬಗ್ಗೆ ಸದ್ಗುರು ಒಂದು ಮಾತು ಹೇಳ್ತಾರೆ, ಬ್ಯೂಟಿಫುಲ್ ಮಾತದು. ಈ ಶಿವನ ಎದುರುಗಡೆ ನಂದಿ ಇರುತ್ತೆ ನೋಡಿ, ಅದು ಕಾಯೋದಂದ್ರೆ ಕಾಯೋದ್ರಲ್ಲಿ ಒಂದು ಬ್ಯೂಟಿ, ಒಂದು ತಪಸ್ಸಿದೆ. ಅದು ಸುಮ್ಮನೆ ಹಿಂಗೆ ಕೂತ್ಕೊಂಡಿರುತ್ತೆ, ಅದು ನಿದ್ದೆ ಮಾಡಲ್ಲ, ಅದು ಲೆಥಾರ್ಜಿಕ್ ಇಲ್ಲ, ಅದಕ್ಕೆ ಏನೇಳಿ ಬರಲ್ಲ ಅಂತ ಒಂದು ನಿರಾಸೆ ಇಲ್ಲ, ಬಂದು ಬಿಡ್ತಾರೆ ಅಂತ ಆಸೆನೂ ಇಲ್ಲ, ಸುಮ್ಮನೆ ಕೂತ್ಕೊಂಡಿರುತ್ತೆ. ಹಂಗೆ ಕೂತ್ಕೋಬೇಕು, ಸುಮ್ಮನೆ ಕೂತ್ಕೋಬೇಕು, ಅದ್ರ ತಾನೇ ಬರುತ್ತೆ. ಅದು ಅಂದರೆ ತುಂಬ ಈಗರಾಗಿ ಯಾವ ಬರ್ತಾರೆ ಯಾವ ಬರ್ತಾರೆ ಅಂತಲೂ ಕೂತ್ಕೊಳ್ಳೋದು ಬೇಡ, ಬರಲ್ಲ ಬಿಡ ಅಂತ ನಿದ್ದೆ ಮಾಡೋದು ಬೇಡ, ಮಧ್ಯದ ಸ್ಥಿತಿ ಇದೆ ನೋಡಿ, ಜಾಗೃತ ಸ್ಥಿತಿ. ಓಕೆ, ಹಂಗಿದ್ದಾಗ ಲೈಫಲ್ಲಿ ತಾನೇ ಎಲ್ಲವೂ ಬರ್ತಾವೆ, ಇದು ಅಂತಲ್ಲ, ಎಲ್ಲವೂ ತಾನೇ ಹುಡ್ಕೊಂಡು 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 ಬರ್ತಾರೆ ಅಂತ ನನಗನ್ಸುತ್ತೆ. ಒಳ್ಳೆ ಸೇ ಅರುಣ್, ಟ್ರೂ ಸರ್, ಟ್ರೂ 100% ಟ್ರೂ. ನನ್ನ ಅಪ್ಪ ಒಂದೇ ಮಾತು ಹೇಳ್ತಾ ಇದ್ದಿದ್ದು ಯಾವಾಗಿದ್ರು, ಯಾವ ಕೆಲಸ ಸಿಕ್ಕರೂ ಮಾಡು, ಕಸ ಹೊಡಿಯೋ ಕೆಲಸ ಸಿಕ್ಕರೂ ಕಸ ಹೊಡಿ, ಕಲ್ಲು ತಿಂದು ಕಲ್ಲು ಕಪ್ಸು ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಕಲ್ಲು ತಿಂದು ಕಲ್ಲು ಕಪ್ಸು ಅಂತ ಹೇಳಿ ಅಂದರೆ ಕರಗಿಸ್ಕೋ, ಕಲ್ಲು ತಿಂದ್ರೂ ಜೀರ್ಣ ಮಾಡುವಂಥ ಶಕ್ತಿ ನಿನ್ನಲ್ಲಿ ಬಂದರೆ ಎಲ್ಲಿ ಬೇಕಾದರೂ ಬದುಕೊಳ್ತೀನಿ ಅಂತ ನಮ್ಮ ಅಪ್ಪ ಹೇಳಿದ್ರು. ಅದೊಂದೇ ನನ್ನ ತಲೆ ಇದ್ದಿದ್ದು, ಅದಕ್ಕೆ ನಾನು 1.5 ಸಾವಿರ ರೂಪಾಯಲ್ಲಿ ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗಿದ್ದು ಅದೊಂದೇ, ಇಲ್ಲಾಂದರೆ ಆಗ್ತಾ ಇರಲಿಲ್ಲ ಅದು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೆಸನ್ ಅಲ್ವಾ. ಸೊ ಅಂದರೆ ಫೈನಾನ್ಷಿಯಲಿ ಕೂಡ, ಆಮೇಲೆ ಆ ಗ್ರಿಟ್ ಅಂತಾರಲ್ಲ, ನಾನು ಭಾಳ ಜನ ನೋಡಿದ್ದೀನಿ, ಈ ಟಿವಿಗೆ ಹೋದರು ಅಲ್ಲಿ ಹೋದರು, ಏನೋ ಒಂದು ಸಣ್ಣ ಕಷ್ಟ ಆಯಿತು ಬಂದುಬಿಟ್ರು, ಅವ್ರಿಗೆ ಎಲ್ಲಿದ್ದಾರಂತಲೇ ಗೊತ್ತಿಲ್ಲ. ಈಗ ಯಾರೆಲ್ಲ ಇದಾರಲ್ಲ ಟಿವಿನಲ್ಲಿ, ಅವರೆಲ್ಲ ಈ ಕಷ್ಟಗಳು ಅನುಭವಿಸ್ಕೊಂಡು ಬಂದಿರೋದ್ರಿಂದನೇ ಅವ್ರು ಅಲ್ಲಿದ್ದಾರೆ, ಇನ್ನೂ ಅವ್ರು ಕೆಲಸ ಮಾಡ್ತಾ ಇದ್ದಾರೆ,
ಅನ್ನೋದು ಮುಖ್ಯ. ಸರ್, ಇದು ಬೇಸಿಕಲಿ ಟ್ರಾಲ್ ಸ್ಪೆಸಿಫಿಕ್ ಕ್ವಶನ್ ಇದು. 2 ವರ್ಷದ ಹಿಂದೆ ಈ ಸಂಜನಾ, ಆ್ಯಕ್ಟರ್ ಸಂಜನಾ ಅವರು ಆನ್ ಇಯರ್ ಲೈವಲ್ಲಿ ಮಾತಾಡ್ತಾ ಇದ್ರು. ಆವಾಗ ಅವರು ಮಾತಾಡ್ತಿರ್ಬೇಕಾದ್ರೆ ಸಾಕಷ್ಟು ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಹೇಳಿದ್ರು ಅವರು. ನನ್ನ ಬಗ್ಗೆ ಹೇಳಲಿಲ್ಲ ಅವರು, ಅದಾಗಿದ್ದೇನು ಅಂತ ಹೇಳ್ತೀನಿ ಕೇಳಿ. ಅವ್ರು ಹೇಳ್ತಾ ಹೋದ್ರು ಅವ್ರಿಗೆ ಇನ್ನೊಬ್ರಿಗೆ ಹೇಳಬೇಕಾಗಿತ್ತು, ಯಾರ್ದೋ ವಿಚಾರದಲ್ಲಿ ಏನೋ ಪ್ರಸ್ತಾಪ ಮಾಡ್ತಾ ಇದ್ರು ಅವರು. ಅವಾಗ ಹೇಳಬೇಕಾದ್ರೆ ಅವರು ಬಳಸ್ತಾ ಇದ್ದಿದ್ದ ಭಾಷೆ ಹೆಂಗಿತ್ತು ಅಂದರೆ ನೇರವಾಗಿ ನನಗೆ ಹೇಳೋಂಗಿತ್ತು, ನನಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿದೆ ನಾನು. ಅದೇನ ಬಿಟ್ಟು ಟ್ರೋಲ್ ಆಗೋಯ್ತು. ಅದೇ ಸರ್, ಅದು ಅದು ನನಗೆ ಹೇಳ್ತಾ ಇರಲಿಲ್ಲ, ಅವ್ರು ಇನ್ನೊಬ್ರಿಗೆ ಬೈತ ನಿಮಗಲ್ಲ ಅಂತೇಳಿ ಆಮೇಲೆ ಹೇಳ್ತಾರೆ, ಅದನ್ನ ಕಟ್ ಮಾಡ್ಬಿಟ್ರೆ ಟ್ರೋಲ್ ಅವರು. ಈಗ ನಾವು ಹೆಂಗೆ ನ್ಯೂಸ್ ಚಾನಲ್ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಯಾರಿಗೂ ಹೇಳದನ್ನ ಈಗ ಇವ್ರಿಗೆ ಹೇಳ್ದಂಗೆ ಹೇಳ್ತಿರ್ತೀವಿ ನೋಡಿ. ಅಲ್ಲ, ನ್ಯೂಸ್ ಚಾನಲ್ ಅವ್ರು ನಾವು ಹೆಂಗೆ ಅಂದ್ರೆ ಕೆಲವು ಬೈಟ್ಗಳು ಬೇಕಾದಾಗ ಬೈಟ್ಗಳನ್ನ ತಾಕೊಂಡು ಪ್ಲೇ ಮಾಡಿರ್ತೀವಿ, ಮುಂದಿನ ಕಟ್ ಆಗ್ಬಿಟ್ಟಿರುತ್ತೆ, ಹಿಂದಿನದು ಕಟ್ ಆಗ್ಬಿಟ್ಟಿರುತ್ತೆ. ಹಂಗೆ ಈ ಟ್ರೋಲ್ ಅವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಮುಂದೆ ಏನಾಗಿರುತ್ತೆ ಕಟ್ ಮಾಡ್ಬಿಟ್ಟಿದ್ದಾರೆ. ಸೊ ನಾವು ಇನ್ನೊಂದು ಮಾಡ್ತೀವಿ ಅಂದ್ರೆ ನಮಗೂ ಮಾಡ್ತಾರೆ, ನಾವು ಎದುರಿಸ್ಬೇಕಷ್ಟೇ. ಎಂಜಾಯ್ ಇಟ್. ಈ ಒಂದು ಯಾರು ಹೇಳಿ, ಈ ಸಿ ಎಂ ಇಬ್ರಾಹಿಮ್ ಇವ್ರ ಜೊತೆ ಯಾರು ನಮ್ಮ ಒಬ್ರು ಪ್ರದೀಪ್ ಯಾರು ರಿಪೋರ್ಟರ್ ಇದಾರಲ್ಲ, ಬಿ ಟಿವಿ ರಿಪೋರ್ಟರ್ ಅನ್ಸುತ್ತೆ, TV9 ರಿಪೋರ್ಟರ್, ನಮ್ಮ ಕಲಿಗೆ ನಮ್ಮ ಜೂನಿಯರ್. ಅವನೇನ್ ಕೇಳಿದಾನೆ, ಈ ಮತಾಂತರ ನಿಷೇಧ ಕಾಯ್ದೆ ಇದೆಲ್ಲ ಕೇಳಿದಾನೆ. ಸಿ ಎಂ ಇಬ್ರಾಹಿಮ್ ಕಾಂಗ್ರೆಸ್ ನವ್ರ ಬಗ್ಗೆ ಮಾತಾಡ್ತಾ ಇದಾನೆ. ಅಲ್ಲ ಮುಂಡೇದೆ, ನಿನ್ಗೆ ಅಷ್ಟು ಬುದ್ಧಿ ಇಲ್ವಾ ನಿನಗೆ ಅಂತ ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇರೋದು. ಬಟ್ ಅದನ್ನ ಕಟ್ ಮಾಡಿದ್ರೆ ಅದ್ ಹೆಂಗ ಅನ್ಸುತ್ತೆ ಅಂದ್ರೆ ಇವನಿಗೆ ಅನ್ಸುತ್ತೆ ಅಂದ್ರೆ ಸಿಕ್ಕ ಹಬ್ಬ ಅಲ್ವಾ ಟ್ರೋಲ್ ಅವ್ರಿಗೆ.